ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ರ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ರಿಸರ್ವ್ ಬ್ಯಾಂಕ್ ರೈಸಸ್ ರೇಟ್ಸ್ ಬೈ ಫಿಫ್ಟಿ ಬೇಸ್ ಪಾಯಿಂಟ್ಸ್ ಬ್ರಿಂಗ್ ಡೌನ್ ದ ಗ್ರೋತ್ ಔಟ್ಲುಕ್ ಟು ಸೆವೆನ್ ಪರ್ಸೆಂಟೇಜ್ ಸೊ ನೋಡ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ರೆ ತಮ್ಮ ಬೇಸ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಎಷ್ಟು ಜಾಸ್ತಿ ಮಾಡಿದಾರಪ್ಪ ಅಂದ್ರೆ ಫಿಫ್ಟಿ ಬೇಸ್ ಪಾಯಿಂಟ್ ಮಾಡಿದ್ದಾರೆ ಸೊ ನೋಡ್ರಿ ಇಲ್ಲಿ ನಾರ್ಮಲಿ ಹಂಡ್ರೆಡ್ ಬೇಸ್ ಪಾಯಿಂಟ್ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಒಂದು ಪರ್ಸೆಂಟೇಜ್ ಆಗುತ್ತೆ ಈಗ ಫಿಫ್ಟಿ ಬೇಸ್ ಪಾಯಿಂಟ್ ಇನ್ಕ್ರೀಸ್ ಮಾಡಿದಾರೆ ಅದೆಷ್ಟು ಪರ್ಸೆಂಟೇಜ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಗುತ್ತೆ ಫಿಫ್ಟಿ ಬೇಸ್ ಪಾಯಿಂಟ್ ಮಾಡಿದ್ರೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದ್ದಾರೆ ಹಾಗಾದ್ರೆ ಒಂದು ನೀವು ತಿಳ್ಕೊಬೇಕು ಯಾಕೆ ರಿಸರ್ವ್ ಬ್ಯಾಂಕ್ ಇಂಡಿಯಾದವರು ಅವಾಗ ಅವಾಗ ಬಡ್ಡಿ ದರವನ್ನ ಏರಿಸುತ್ತಾರೆ ಯಾಕಂದ್ರೆ ಇದು ಒನ್ನೇ ಸರಿಯಲ್ಲಿ ಅವರು ಬಡ್ಡಿ ದರವನ್ನ ಏರಿಸ್ತಿರೋದು ಈ ವರ್ಷದಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಒಂದು ತ್ರೀ ಟೈಮ್ಸ್ ಬಡ್ಡಿ ದರವನ್ನ ಏರಿಸಿದ್ದಾರೆ ಈ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಥವಾ ಈ ಆರ್ಥಿಕ ವರ್ಷದಲ್ಲಿ ಏನಪ್ಪ ಅಂದ್ರೆ ಮೂರು ಸರಿ ಬಡ್ಡಿ ದರವನ್ನ ಏರಿಸಿದ್ದಾರೆ ಸೊ ನೋಡ್ರಿ ಬಡ್ಡಿ ದರವನ್ನ ಏರಿಸೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಹಣದುಬ್ಬರ ಅಥವಾ ಏನ್ ಇನ್ಫ್ಲೇಷನ್ ಅಂತ ಕರಿತೀರಲ್ಲ ಈ ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಡ್ಡಿ ದರವನ್ನ ಏರ್ಸ್ತಾರೆ ಹಾಗಾದ್ರೆ ಯಾವ ತರನಾಗಿ ಈ ಬಡ್ಡಿ ದರಕ್ಕೂ ಇನ್ಫ್ಲೇಷನ್ಗೂ ಸಂಬಂಧ ಇದೆ ಅಂದ್ರೆ ಸೊ ನೋಡ್ರಿ ನಾವ್ ಯಾವಾಗ್ಲೂ ಡಿಸ್ಕಶನ್ ಮಾಡ್ತಿರ್ತೀವಿ ಏನಪ್ಪಾ ಅಂದ್ರೆ ಈ ಎಕನಾಮಿಕ್ಸ್ ಅಲ್ಲಿ ಒಂದು ಗ್ರಾಫ್ ಇದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಅಂತೇಳಿ ಒಂದು ಗ್ರಾಫ್ ಇದೆ ಸೊ ನೋಡ್ರಿ ಇದನ್ನ ನಾವು ಡಿಮ್ಯಾಂಡ್ ಅಂತ ತಗೊಂಡ್ರೆ ಇದು ನಮ್ಮ ಸಪ್ಲೈ ಆಗುತ್ತೆ ಸೊ ನೋಡ್ರಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಡಿಮ್ಯಾಂಡ್ ತಗೊಂಡ್ರೆ ಇದು ಸಪ್ಲೈ ಆಗುತ್ತೆ ಕರ್ವ ಯಾವಾಗಲೂ ಅಂದ್ರೆ ಈ ತರನಾಗ ಇರುತ್ತೆ ಸೊ ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತಲ್ಲ ಅವಾಗ ಏನಾಗತ್ತಪ್ಪ ಅಂದ್ರೆ ಆ ಕಮೋಡಿಟಿ ಅಥವಾ ಆ ಸರಕಿನ ಬೆಲೆನೂ ಕೂಡ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಯಾವಾಗ ನೋಡ್ರಿ ಸಪ್ಲೈ ಜಾಸ್ತಿ ಆಗತ್ತಲ್ಲ ಆ ಸರಕಿನ ಬೆಲೆನೂ ಕೂಡ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಸೊ ಅದೇ ತರನ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಬಡ್ಡಿ ದರವನ್ನ ಜಾಸ್ತಿ ಮಾಡ್ಬಿಟ್ರೆ ಏನಾಗತ್ತಪ್ಪ ಅಂದ್ರೆ ಜನರ ಕಡೆ ಹಣ ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಏನ್ ಮಾಡ್ತಿರಪ್ಪ ಅಂದ್ರೆ ಹೊಸ ಹೊಸ ಒಂದು ಮನೆ ಕಟ್ಟಬೇಕು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅಂದ್ರೆ ಅವ್ರು ಏನಪ್ಪ ಅಂದ್ರೆ ಬ್ಯಾಂಕ್ ಸಾಲದ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಥವಾ ಬ್ಯಾಂಕ್ ಮೇಲೆ ಬ್ಯಾಂಕ್ ಅಲ್ಲಿ ಏನಪ್ಪಾ ಅಂದ್ರೆ ಸಾಲವನ್ನ ತೆಗೆದುಕೋತಾರೆ ಸೊ ಅವಾಗ ನೋಡ್ರಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಲಿ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಕಮ್ಯಟಿನೂ ಜಾಸ್ತಿ ಆಗುತ್ತೆ ಮತ್ತೆ ನೀವು ಬಡ್ಡಿ ದರವನ್ನ ತಗೊಂಡ್ಬಿಟ್ಟು ಬಡ್ಡಿ ದರವನ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಈ ವರ್ಷ ನಾವು ಮಾಡೋದು ಬೇಡ ಯಾಕಂದ್ರೆ ಬಡ್ಡಿ ದರ ಜಾಸ್ತಿ ಇದೆ ನಮ್ ಕೈಲಿ ಬಡ್ಡಿ ಕಟ್ಟಕ್ ಆಗಲ್ಲ ಅಂತಾರೆ ಸೊ ಆಟೋಮೆಟಿಕ್ಲಿ ಏನಾಗತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಸೊ ಡಿಮ್ಯಾಂಡ್ ಕಮ್ಮಿ ಆದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ ಪ್ರೈಸ್ ಕಮ್ಮಿ ಆದ್ರೆ ಏನಕ್ಕೆ ಕಮ್ಮಿ ಆಗುತ್ತಪ್ಪ ಇನ್ಫ್ಲೇಷನ್ಸ್ ಕಮ್ಮಿ ಆಗುತ್ತೆ ಸೊ ನೋಡ್ರಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಹಣದುಬ್ಬರ ಅಂದ್ರೇನು ಸತತವಾಗಿ ಈ ಕಮೋಡಿಟೀಸ್ ಬೆಲೆ ಏರ್ತಿರೋದು ಅಥವಾ ನಿರಂತರವಾಗಿ ಸರಕುಗಳ ಬೆಲೆಯನ್ನ ಏರೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಹಣದುಬ್ಬರ ನಾರ್ಮಲ್ ರೈಸ್ ಇನ್ ದ ಪ್ರೈಸ್ ಆಫ್ ದ ಕಮೋಡಿಟಿ ಇಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್ಸ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನೋಡ್ರಿ ಇವರು ಬಡ್ಡಿ ದರವನ್ನ ಜಾಸ್ತಿ ಮಾಡೋದ ಉದ್ದೇಶ ಏನಪ್ಪ ಅಂದ್ರೆ ಜನರ ಕೈಲಿ ಪರ್ಚೇಸಿಂಗ್ ಪವರ್ ಕೆಪಾಸಿಟಿ ಕಮ್ಮಿ ಆಗ್ಲಿ ನೋಡ್ರಿ ಪರ್ಚೇಸಿಂಗ್ ಪವರ್ ಕೆಪಾಸಿಟಿ ಕಮ್ಮಿ ಆಯ್ತು ಅಥವಾ ಜನರಿಗೆ ಖರೀದಿ ಮಾಡುವಂತ ಏನು ಅವಕಾಶಗಳಿದೆಯಲ್ಲ ಆ ಅವಕಾಶಗಳು ಕಮ್ಮಿ ಆದಾಗ ಏನು ಮಾಡ್ತಾರಪ್ಪ ಅಂದ್ರೆ ಖರೀದಿನೇ ಮಾಡಕ್ ಹೋಗಲ್ಲ ಅವಾಗ ಏನಾಗತ್ತಪ್ಪ ಅಂದ್ರೆ ಆ ಇರುವಂತ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಒಂದ್ಸರಿ ಡಿಮ್ಯಾಂಡ್ ಕಮ್ಮಿ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಅದ್ರ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಅವಾಗ ಏನಂದ್ರೆ ಅದು ರೇಟ್ ಏನಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ಹಣದುಬ್ಬರ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೋಡ್ರಿ ಪ್ರತಿ ಸರಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಇನ್ಫ್ಲೇಷನ್ಸ್ ಬಂದಾಗ ಏನಪ್ಪ ಅಂದ್ರೆ ಹಣದುಬ್ಬರ ಬಂದಾಗ ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ನಾಟ್ ಓನ್ಲಿ ಆರ್ ಬಿ ಐ ಈವನ್ ಫೆಡರಲ್ ಬ್ಯಾಂಕ್ ಅಮೆರಿಕದ ಫೆಡರಲ್ ಬ್ಯಾಂಕ್ ಏನಿದೆಯಲ್ಲ ಅವರು ಕೂಡ ಏನಪ್ಪ ಅಂದ್ರೆ ಬಡ್ಡಿ ದರವನ್ನ ಜಾಸ್ತಿ ಮಾಡ್ತಾರೆ ಸೊ ಇದರಿಂದ ಒಂದು ಹಾನಿ ಏನಪ್ಪ ಅಂದ್ರೆ ನಮ್ಮ ಅಭಿವೃದ್ಧಿ ಏನಿದೆಯಲ್ಲ ಅಭಿವೃದ್ಧಿ ಕಮ್ಮಿ ಆಗುತ್ತೆ ಯಾಕಂದ್ರೆ ಅಭಿವೃದ್ಧಿ ನೋಡ್ರಿ ಎಷ್ಟು ಜನರ ಹತ್ರ ಹಣ ಇರುತ್ತಲ್ಲ ಅಷ್ಟಷ್ಟು ಹೂಡಿಕೆಗಳಿಂದ ಮಾಡ್ತಾರೆ ಅದರಿಂದ ಏನಪ್ಪ ಆಗತ್ತಪ್ಪ ಅಂದ್ರೆ ರಿಟರ್ನ್ಸ್ ಬರುತ್ತೆ ಮತ್ತೆ ಅದರಿಂದ ಆದಾಯ ಬರುತ್ತೆ ಆದಾಯನ ಮತ್ತೊಂದರಲ್ಲಿ ಹೂಡಿಕೆ ಮಾಡ್ತಾರೆ ಈ ತರನಾಗಿ ಕಂಪೌಂಡಿಂಗ್ ಅಭಿವೃದ್ಧಿ ಇರುತ್ತಲ್ಲ ಇದು ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಯಾವಾಗಾದ್ರೂ ನಿಮಗೆ ಆರ್ ಬಿ ಐ ದ್ರು ಏನಾದ್ರು ಅಂದ್ರೆ ಈ ಬ್ಯಾಂಕ್ ರೇಟ್ ಅನ್ನ ರೆಪೋ ರೇಟ್ ಅನ್ನ ರೈಸ್ ಮಾಡಿದ್ರೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ಬಡ್ಡಿ ದರವನ್ನ ಜಾಸ್ತಿ ಮಾಡಿದ್ರೆ ನಿಮಗೆ ಗೊತ್ತಾಗಬೇಕು ಬಡ್ಡಿ ದರವನ್ನ ಜಾಸ್ತಿ ಮಾಡಿರೋ ಉದ್ದೇಶ ಏನಪ್ಪ ಅಂದ್ರೆ ಹಣದುಬ್ಬರವನ್ನು ಕಮ್ಮಿ ಮಾಡಕ್ಕೆ ಯಾವ ತರನಾಗಿ ಕಮ್ಮಿ ಆಗುತ್ತೆ ಅಂದ್ರೆ ಈ ಎಲ್ಲಾ ಒಂದು ಪ್ರೊಸೆಸ್ ಮೂಲಕ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಮೊಟಾಲಿಟಿ ಹೀ ಈಸ್ ಮೊರ್ಟಾಲಿಟಿ ಹೈಯರ್ ಅಮಂಗ್ ದ ಕೋವಿಡ್ ನೈನ್ಟೀನ್ ಪೇಷಂಟ್ಸ್ ವಿತ್ ಕ್ರೋನಿಕ್ ಡಿಸೀಸಸ್ ಸೊ ನೋಡ್ರಿ ಇಲ್ಲಿ ಮೊಟಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಸಾವಿನ ದರ ಸಾವಿನ ದರ ಯಾರಲ್ಲಿ ಜಾಸ್ತಿ ಇದೆ ಯಾರಲ್ಲಿ ಏನಪ್ಪಾ ಅಂದ್ರೆ ಕ್ರೋನಿಕ್ ಡಿಸೀಸಸ್ ಇದೆ ಅಂದ್ರೆ ಕ್ರೋನಿಕ್ ಅಂದ್ರೆ ಏನಪ್ಪಾ ಅಂದ್ರೆ ದೀರ್ಘಕಾಲದ ದೀರ್ಘಕಾಲದ ರೋಗಗಳು ಯಾರ ಹತ್ರ ಜಾಸ್ತಿ ಇದೆಯಲ್ಲ ಯಾರೆಲ್ಲ ದೀರ್ಘಕಾಲದ ರೋಗಗಳಿಂದ ಅವ್ರಿಗೆ ಅವ್ರಿಗೇನಾಗತ್ತಪ್ಪ ಅಂದ್ರೆ ಈ ಕೋವಿಡ್ ನೈನ್ಟೀನ್ ಇಂದ ಸಾವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಯಾರಿಗೆಲ್ಲ ದೀರ್ಘಕಾಲದ ರೋಗಗಳಿಂದ ಸಾವಾಗುತ್ತಲ್ಲ ಅಂತ ದೀರ್ಘಕಾಲದ ರೋಗಗಳಿರುತ್ತಲ್ಲ ಅಂತವ್ರಿಗೆ ಏನಪ್ಪ ಅಂದರೆ ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಅವ್ರಿಗೆ ಕೋವಿಡ್ ನೈನ್ಟೀನ್ ವೈರಸ್ ಅಟ್ಯಾಕ್ ಆದ್ರೆ ಅಥವಾ ಅವರು ಕೋವಿಡ್ ನೈನ್ಟೀನ್ ಪಾಸಿಟಿವ್ ಆದ್ರೆ ಅವರಲ್ಲಿ ಏನಪ್ಪ ಅಂದರೆ ಸಾವಾಗುವ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದೊಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ ಸೊ ನೋಡ್ರಿ ಫಸ್ಟ್ ಟೈಮ್ ಈ ತರದ ಸ್ಟಡಿಯನ್ನು ಏನಪ್ಪ ಅಂದ್ರೆ ರಿಲೀಸ್ ಮಾಡಿದ್ದಾರೆ ಯಾರಂದ್ರೆ ಸೆಂಟ್ರಸ್ ನ್ಯಾಷನಲ್ ಕ್ಲಿನಿಕ್ ರಿಜಿಸ್ಟ್ರಿ ಆಫ್ ಕೋವಿಡ್ ನೈನ್ಟೀನ್ ಡಾಟಾ ಈ ಸ್ಟಡಿಯನ್ನು ರಿಲೀಸ್ ಮಾಡಿದಾರೆ ಜೊತೆಗೆ ಈ ರಿಲೇಷನ್ ಅನ್ನ ಅವ್ರು ಏನಪ್ಪಾ ಅಂದ್ರೆ ಹುಟ್ಟಿದ್ದಾರೆ ಸ್ಟಡೀಸ್ ಬಂದಾಗ ಏನ್ ಇಂಡಿಕೇಟ್ ಅಂದ್ರೆ ಡಯಾಬಿಟಿಸ್ ಮೆಲಿಟೆಸ್ ಇದ್ದವರಿಗೂ ಕೂಡ ಏನಪ್ಪ ಅಂದ್ರೆ ಈ ತರಾಗ ಏನಪ್ಪ ಅಂದ್ರೆ ಕೋವಿಡ್ ನೈನ್ಟೀನ್ ಇಂದ ಸಾವಾಗ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ಈ ಟೈಮ್ ಏನಾಗಿದೆ ಅಂದ್ರೆ ಅದು ನಾಟ್ ಓನ್ಲಿ ಡಯಾಬಿಟಿಸ್ ದೀರ್ಘಕಾಲದ ಸಮಸ್ಯೆಗಳು ಫಾರ್ ಎಕ್ಸಾಂಪಲ್ ನೋಡ್ರಿ ಕಿಡ್ನಿ ಸಮಸ್ಯೆಗಳಿರ್ಬೋದು ಹೃದಯದ ಸಮಸ್ಯೆಗಳಿರ್ಬೋದು ಯಾರು ದೀರ್ಘಕಾಲದಿಂದ ಆ ರೋಗದಿಂದ ಬಳಲುತ್ತಿರ್ತಾರಲ್ಲ ಅವ್ರಿಗೇನಪ್ಪಾ ಅಂದ್ರೆ ಕೋವಿಡ್ ನೈನ್ಟೀನ್ ಬಂದ್ರೆ ಬೇಗ ಸಾವಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗೇನು ರಿಸಲ್ಟ್ ಬಂದಿದೆಯಲ್ಲ ಯಾವ್ದಪ್ಪ ಅಂದ್ರೆ ಫಸ್ಟ್ ಟೈಮ್ ಲಾರ್ಜ್ ಸ್ಕೇಲ್ ಸ್ಟಡಿ ಏನ್ ಮಾಡಿದಾರಲ್ಲ ಸೆಂಟ್ರಲ್ ಗವರ್ಮೆಂಟ್ ಇದು ನ್ಯಾಷನಲ್ ಕ್ಲಿನಿಕಲ್ ರಜಿಸ್ಟ್ರಿ ಆಫ್ ಕೋವಿಡ್ ನೈನ್ಟೀನ್ ಅಥವಾ ಎನ್ ಆರ್ ಸಿ ಎನ್ ಸಿ ಸಿ ಆರ್ ನ್ಯಾಷನಲ್ ಕ್ಲಿನಿಕ್ ರಿಜಿಸ್ಟ್ರಿ ಫಾರ್ ಕೋವಿಡ್ ನೈನ್ಟೀನ್ ಇವ್ರ ಡಾಟಾ ರಿಲೀಸ್ ಮಾಡಿದ್ರೆ ಏನಪ್ಪ ಅಂದ್ರೆ ಈಗ ಏನ್ ಹೇಳ್ತಿದಾರೆ ಅಂದ್ರೆ ಕೋವಿಡ್ ನೈನ್ಟೀನ್ ಏನ್ ಸಾವಿನ ಇದೆಯಲ್ಲ ಅದು ಯಾರಲ್ಲಿ ಜಾಸ್ತಿ ಇದೆ ಅಂದ್ರೆ ಈ ಕ್ರೋನಿಕ್ ಕಿಡ್ನಿ ಲಿವರ್ ಡಿಸೀಸಸ್ ಇದ್ದವ್ರ ಕಡೆ ಏನಪ್ಪಾಂದ್ರೆ ಇದು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ದೀರ್ಘಕಾಲದಿಂದ ಯಾರು ಕಿಡ್ನಿ ಡಿಸೀಸ್ ಇಂದ ಅಥವಾ ಲಿವರ್ ಡಿಸೀಸ್ ಇಂದ ಬಳಲ್ತಿರ್ತಾರಲ್ಲ ಅಂತವರಲ್ಲಿ ಏನಪ್ಪ ಅಂದ್ರೆ ಈ ದರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಯಾರಿಗೆಲ್ಲ ಟಿ ಬಿ ಇದೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಎಫೆಕ್ಟ್ ಅನ್ನ ಮಾಡಿದೆ ಜೊತೆಗೆ ನೋಡ್ರಿ ಮ್ಯಾಲಿಗ್ನ್ಸಿ ಅನ್ನೋ ಒಂದು ರೋಗ ಇದ್ರೂ ಕೂಡ ಏನಪ್ಪ ಅಂದ್ರೆ ನಿಮ್ಗೆ ಈ ಒಂದು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಸಾವು ಜಾಸ್ತಿ ಆಗಿದೆ ಅಂತ ಅವರು ಸ್ಟಡಿಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ಹಿಂದೆ ಸ್ಟಡಿ ಬಂದಾಗ ನಾನು ಆಗ್ಲೇ ಹೇಳದಾಗ ಏನಪ್ಪಾಂದ್ರೆ ಯಾವೆಲ್ಲ ರೋಗಗಳಿಂದ ಜಾಸ್ತಿ ಕೋವಿಡ್ ನೈನ್ಟೀನ್ ಇಂದ ಅಂದ್ರೆ ಡಯಾಬಿಟಿಸ್ ಮೆಲಿಟಸ್ ಇಂದ ಆಗುತ್ತೆ ಮತ್ತೆ ಈ ಜಾಸ್ತಿ ಏಜ್ ಆಗೋದ್ರಿಂದ ಏನಪ್ಪಾ ಅಂದ್ರೆ ಕೋವಿಡ್ ನೈನ್ಟೀನ್ ಇಂದ ಬೇಗ ಸಾವಾಗುತ್ತೆ ಅಂತ ಹೇಳಿದ್ರು ಸೊ ನೋಡ್ರಿ ಈಗ ನೀವು ಡಾಟಾವನ್ನ ರಿಲೀಸ್ ಮಾಡಿದ್ರಲ್ಲಿ ಇವರೊಂದು ಸ್ಯಾಂಪಲ್ ಸೈಜ್ ಸರ್ವೇನ ಕಂಡಕ್ಟ್ ಮಾಡಿದಾರೆ ಸೊ ನೋಡ್ರಿ ಇವರು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಒಂಬತ್ತು ಪೇಷೆಂಟ್ ಏನಪ್ಪ ಅಂದ್ರೆ ಒಂದು ಹಾಸ್ಪಿಟಲೈಸ್ ಪೇಷಂಟ್ ಒಂದು ರೆಕಾರ್ಡ್ ತಗೊಂಡಿದ್ದಾರೆ ಇದನ್ನು ಕೂಡ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತಾರು ಎರಡ್ ಸಾವಿರದ ಒಂದರವರೆಗೆ ಈ ಡಾಟಾವನ್ನ ನಲವತ್ತೆರಡು ಹಾಸ್ಪಿಟಲ್ ಇದನ್ನ ಇದನ್ನೇನ್ ಮಾಡಿದಾರಪ್ಪ ಅಂದ್ರೆ ಡಾಟಾವನ್ನು ಕಲೆಕ್ಟ್ ಮಾಡಿದ್ದಾರೆ ಸೊ ನೋಡ್ರಿ ಈ ಸ್ಟಡೀಸ್ ಯಾರು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಈ ಜರ್ನಲ್ ಅನ್ನು ಕೂಡ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮೆಡಿಸನ್ ಅಲ್ಲಿ ಪಬ್ಲಿಷ್ ಮಾಡಕ್ಕೆ ಅವರು ಅಕ್ಸೆಪ್ಟೆನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಸೊ ನೋಡ್ರಿ ಇವ್ರು ಸ್ಟಡಿ ಏನ್ ಕಂಡಕ್ಟ್ ಮಾಡಿದ್ರಲ್ಲ ಅದ್ರಲ್ಲಿ ಏನಪ್ಪ ಅಂದ್ರೆ ಮೂರ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಜನರಿಗೆ ಏನಪ್ಪ ಅಂದ್ರೆ ಅಂದ್ರೆ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಇವ್ರು ಯಾವಾಗ ಡಾಟಾವನ್ನ ಕಲೆಕ್ಟ್ ಮಾಡಿದ್ರಲ್ಲ ಏನಿದ್ರಪ್ಪ ಅಂದ್ರೆ ಅವಾಗ ಅಸಿಂಟಮೆಟಿಕ್ ಇದ್ರು ಅಂದ್ರೆ ಅವ್ರಿಗೆ ಯಾವ್ದೇ ತರ ಅಂತ ಸಿಮ್ಟಮ್ ಇರ್ಲಿಲ್ಲ ಗುಣಲಕ್ಷಣಗಳು ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ಡಾಟಾವನ್ನ ಕಲೆಕ್ಟ್ ಮಾಡ್ಬೇಕಾರೆ ಅವ್ರಿಗೆ ಸಿಂಪ್ಟಮ್ಸ್ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೋವಿಡ್ ನೈನ್ಟೀನ್ ಕಂಡೀಷನ್ ಇಂದ ಲೇಟರ್ ಆಗಿ ಡಯಾಗ್ನೋಸ್ ಆದವ್ರದ್ದು ಕೂಡ ಏನಪ್ಪ ಅಂದ್ರೆ ಈ ಹಾಸ್ಪಿಟಲೈಸೇಷನ್ ರೀಚ್ ಆಗೋದು ಕೂಡ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಐವತ್ನಾಲ್ಕು ಪರ್ಸೆಂಟ್ ಪೇಷೆಂಟ್ಸ್ ಏನಿದಾರಲ್ಲ ಇವ್ರಿಗೆ ಏನಪ್ಪ ಅಂದ್ರೆ ಆಕ್ಸಿಜನ್ ಸಪೋರ್ಟ್ ಬೇಕು ಅಂತ ಹೇಳ್ತಾರೆ ಅದು ಕೂಡ ಯಾವಾಗಪ್ಪ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅದರಲ್ಲಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜನಕ್ಕೆ ಏನಪ್ಪಾಂದ್ರೆ ಮೆಕ್ಯಾನಿಕಲ್ ವೆಂಟಿಲೇಷನ್ಸ್ ಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಇರ್ತಿದ್ರಪ್ಪ ಒಂದು ಪೇಷೆಂಟ್ ಆನ್ ಆನ್ ಎವರೇಜ್ ಅಂದ್ರೆ ಏಳು ದಿನಗಳ ಕಾಲದವರೆಗೆ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಎಂಬತ್ ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಏನ್ ಸಾವಾಗಿದೆ ಈ ಕ್ರೋನಿಕ್ ಡಿಸೀಸ್ ಇಂದ ಏನಪ್ಪ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಮೊದಲ ಹದಿನಾಲ್ಕು ದಿನಗಳಲ್ಲೇ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾರೆ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನೀವು ಫಸ್ಟ್ ಫೋರ್ಟೀನ್ ಡೇಸ್ ಏನಪ್ಪ ಅಂದ್ರೆ ಎಂಬತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಜನರು ತೀರ್ಕೊಂಡಿದ್ದಾರೆ ಜೊತೆಗೆ ನೋಡ್ರಿ ಸ್ಟಡಿ ಇನ್ನೂ ಒಂದು ಹೈಲೈಟ್ ಮಾಡಿದೆ ಏನಪ್ಪ ಅಂದ್ರೆ ಈ ಸಾರ್ಸ್ ಕೋವಿಡ್ ನೈನ್ಟೀನ್ ಅಥವಾ ಸಾರ್ಸ್ ಕೋವಿಡ್ ಟು ಇದೇನು ಆಂಟಿವೈರಸ್ ಇದೆಯಲ್ಲ ಅದರಿಂದ ಎಷ್ಟು ಮೊಟಾಲಿಟಿ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದೆ ಅಂದ್ರೆ ಈ ವ್ಯಾಕ್ಸಿನ್ಸ್ ಕೊಡೋದ್ರಿಂದ ಏನಪ್ಪ ಅಂದ್ರೆ ಎಷ್ಟು ಸಾವಿನ ಪ್ರಮಾಣ ಕಮ್ಮಿ ಆಗಿದೆ ಅಂತ ಇಲ್ಲಿ ಡಾಟಾ ರಿಲೀಸ್ ಮಾಡ್ತಿದೆ ಸೊ ನೋಡ್ರಿ ಫಿಫ್ಟಿ ಪರ್ಸೆಂಟ್ ಏನಪ್ಪ ಸಾವಿನ ದರ ಕಮ್ಮಿ ಆಗಿದೆ ಯಾವಾಗಂದ್ರೆ ನಮಗೆ ಫಸ್ಟ್ ಟೈಮ್ ವ್ಯಾಕ್ಸಿನ್ ಅಡ್ಮಿನಿಸ್ಟರ್ ಮಾಡಿದಾಗ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಸಾವಿನ ದರ ಕಮ್ಮಿ ಆಗಿದ್ರೆ ಎರಡನೇ ಡೋಸ್ ತಗೊಂಡವ್ರಿಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅರವತ್ತು ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಈ ಸಾವಿನ ದರಗಳು ಕಮ್ಮಿ ಆಗಿದೆ ಅಂದ್ರೆ ಯಾರೆಲ್ಲ ವ್ಯಾಕ್ಸಿನ್ಸ್ ತಗೋತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಬದುಕುವಂತ ಅವಕಾಶ ಇರುತ್ತೆ ಇನ್ ಕೇಸ್ ವ್ಯಾಕ್ಸಿನ್ ತಗೊಳ್ಳಿಲ್ಲ ಆಮೇಲೆ ನಿಮ್ಗೆ ಕ್ರೋನಿಕ್ ಡಿಸೀಸ್ ಅಂದ್ರೆ ದೀರ್ಘಕಾಲದ ಸಮಸ್ಯೆಗಳಿದ್ರೆ ಏನಪ್ಪ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಈಗಲ್ಲ ಪ್ಯಾಂಡಮಿಕ್ ಟೈಮಲ್ಲಿ ಏನಪ್ಪ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಡೆತ್ ಆಗುವಂತ ಸನ್ನಿವೇಶಗಳು ಸಹ ಇರ್ತವೆ ಸೊ ಎಷ್ಟೋ ಜನ ಏನಪ್ಪ ಅಂದ್ರೆ ಹೆದರಿಕೆಗೂ ಕೂಡ ಏನಪ್ಪ ಅಂದ್ರೆ ತಿರ್ಕೊಂಡಿದ್ದಾರೆ ಭಯ ಆಗಿ ಆನ್ಸಿಯಸ್ ಆಗಿ ಅಂದ್ರೆ ಭಾವೋದ್ವೇಗದಿಂದ ಏನಪ್ಪ ಅಂದ್ರೆ ಅವರಿಗೆ ಸಾವಾಗಿದೆ ಸೊ ಹಾಗಾಗಿ ನೋಡ್ರಿ ಈ ಕೋವಿಡ್ ನೈನ್ಟೀನ್ ಡಾಟಾವನ್ನು ನಾವು ಈ ಕ್ರೋನಿಕ್ ಡಿಸೀಸ್ಗೆ ಕಂಪ್ಯಾರಿಸನ್ ಮಾಡೋದ್ರ ಉದ್ದೇಶ ಏನಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಈ ತರದ ಯಾವ್ದಾ ಇನ್ನೊಂದು ವೈರಸ್ ಬಂದ್ರು ಸಹ ಏನಪ್ಪ ಅಂದ್ರೆ ನಾವು ಪ್ರಿಯಾರಿಟಿ ಏರಿಯಾಸ್ ಒಳಗೆ ಯಾರನ್ನ ಫಸ್ಟ್ ಕಾಪಾಡ್ಕೋಬೇಕಂತ ಇರುತ್ತೆ ಯಾಕಂದ್ರೆ ಯಂಗ್ಸ್ಟರ್ಸ್ ಮತ್ತೆ ನಾರ್ಮಲ್ ಪರ್ಸನ್ಸ್ಗೆ ಏನಪ್ಪ ಅಂದ್ರೆ ಈ ತರದ ಕೇರಿಂಗ್ ಬೇಕಾಗಲ್ಲ ಬಟ್ ಯಾರ ಅಡಲ್ಟ್ ಪರ್ಸನ್ ಯಾರು ಏಜ್ ಆದವ್ರ ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕೇರಿಂಗ್ ಜಾಸ್ತಿ ಮಾಡ್ಬೇಕಾಗುತ್ತೆ ಜೊತೆಗೆ ಅವ್ರನ್ನ ಸುರಕ್ಷತೆಯಿಂದ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಆಸ್ ಇಂಡಿಯಾ ಏಜ್ ಕೀಪಿಂಗ್ ಆನ್ ಐ ಆನ್ ದ ಎಲ್ಡರ್ಲಿ ಅಂದ್ರೆ ಈಗ ಭಾರತದಲ್ಲಿ ನೋಡ್ರಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ವಯಸ್ಸಾದವರು ಜಾಸ್ತಿ ಆಗ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಈ ವಯಸ್ಸಾದವ್ರ ಮೇಲೆ ಯಾವ ತರದಂತ ಒಂದು ಕೇರ್ ಅನ್ನ ತೋರಿಸಬೇಕು ಐ ದ ಎಲ್ಡರ್ಲಿ ಅಂದ್ರೆ ನಾವು ಯಾವ ತರನಾಗಿ ವಯಸ್ಸಾದವ್ರಿಗೆ ಏನಪ್ಪ ಅಂದ್ರೆ ಒಂದು ಕೇರ್ ಅನ್ನ ತೋರಿಸಬೇಕಂತ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ವಿಶ್ವಸಂಸ್ಥೆಯವರು ಏನಪ್ಪ ಅಂದ್ರೆ ಅಕ್ಟೋಬರ್ ಒಂದ ಏನಂತ ಮಾರ್ಕ್ ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಫಾರ್ ಓಲ್ಡರ್ ಪರ್ಸನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ವಯಸ್ಸಾದವರ ದಿನ ಅಂತೇಳಿ ಏನಪ್ಪ ಅಂದ್ರೆ ಗುರುತಿಸ್ತಾರೆ ಜೊತೆಗೆ ನೋಡ್ರಿ ಈ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಕೆಲವೊಂದಿಷ್ಟು ಕಡೆ ಅಟೆನ್ಷನ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಅವರು ಅವೇರ್ನೆಸ್ ಅನ್ನು ಕೂಡ ಮಾಡ್ತಿದ್ದಾರೆ ಅಂದ್ರೆ ಈಗ ಏಜಿಂಗ್ ಆದ್ರೆ ಏನೇನು ಆರೋಗ್ಯದ ಸಮಸ್ಯೆಗಳಿರುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕೂಡ ಮೂಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅರಿವನ್ನು ಮೂಡಿಸಿದ್ದಾರೆ ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಒಂದು ರಿಪೋರ್ಟ್ ಬಂದಿತ್ತು ಅದು ಕೂಡ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸ್ಟ ಸೋಷಿಯಲ್ ಅಫೇರ್ಸ್ ಕಡೆಯಿಂದ ಒಂದು ರಿಪೋರ್ಟ್ ಬಂದಿತ್ತು ಈ ರಿಪೋರ್ಟ್ ಹೆಸರು ಏನಪ್ಪಾ ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಟ್ವೆಂಟಿ ಟ್ವೆಂಟಿ ಅಂದ್ರೆ ವಿಶ್ವ ಜನಸಂಖ್ಯೆಯ ಒಂದು ಪ್ರಾಸ್ಪೆಕ್ಟ್ ಯಾವ ತರ ಇದೆ ಅಭಿವೃದ್ಧಿ ಯಾವ ತರ ಇದೆ ಸಾವಿರದ ಇಪ್ಪತ್ತೆರಡಕ್ಕೆ ಅಂತ ಒಂದು ರಿಪೋರ್ಟ್ ಬಂದಿತ್ತು ಇದ್ರಲ್ಲಿ ನೋಡ್ರಿ ಕೆಲವೊಂದಿಷ್ಟು ಗ್ಲೋಬಲ್ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ರು ಈ ವಿಶ್ವದ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಒಂದು ಬಿಗ್ ಶಿಫ್ಟ್ ಆಗುತ್ತೆ ಅಥವಾ ಟ್ವಿಸ್ಟ್ ಬರುತ್ತೆ ಅಂತ ಹೇಳಿದ್ರು ಈ ಮುಂಬರುವ ದಶಕಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ವಿಶ್ವದ ಜನಸಂಖ್ಯೆಯಲ್ಲಿ ತುಂಬಾ ಬದಲಾವಣೆಗಳಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ವಿಶ್ವದ ಬರ್ತ್ ರೇಟ್ಸ್ ಏನಿದೆ ಅಥವಾ ಈ ಜನನದ ಪ್ರಮಾಣ ಏನಿದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ಎರಡ್ ಸಾವಿರದ ಐವತ್ತರೊತ್ತಿಗೆ ಸ್ಟೇಬಲ್ ಆಗುತ್ತೆ ಅಂದ್ರೆ ಈ ಬರ್ತ್ ರೇಟ್ ಅಥವಾ ಜನನ ದರ ಏನಂದ್ರೆ ಎರಡ್ ಸಾವಿರದ ಐವತ್ತು ಸ್ಟೇಬಲ್ ಆಗುತ್ತೆ ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಏನಪ್ಪ ಅಂದ್ರೆ ನಾವು ಬಿಲೋ ಫರ್ಟಿಲಿಟಿ ರೇಟ್ ಗೆ ರೀಚ್ ಆಗಿದ್ದೀವಿ ಈಗ ವರ್ಲ್ಡ್ ಫರ್ಟಿಲಿಟಿ ರೇಟ್ ಅನ್ನ ತಗೊಂಡಾಗ ಸಂತಾನೋತ್ಪತ್ತಿ ದರವನ್ನ ತಗೊಂಡಾಗ ನೋಡ್ರಿ ಟೂ ಪಾಯಿಂಟ್ ಜೀರೋ ಇದೆ ಸೊ ಯಾವಾಗಲೂ ಫರ್ಟಿಲಿಟಿ ರೇಟ್ ಎಷ್ಟಿರ್ಬೇಕು ಟೂ ಪಾಯಿಂಟ್ ಒನ್ ಇರ್ಬೇಕು ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ರೀಪ್ಲೇಸೆಬಲ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ನೋಡ್ರಿ ರೀಪ್ಲೇಸೆಬಲ್ ಲೆವೆಲ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಒಂದು ಊರಲ್ಲಿ ಒಂದು ನೂರು ಜನ ಇದ್ರು ಒಂದು ಐವತ್ತು ವರ್ಷ ಆದ್ಮೇಲೆ ಕೂಡ ಅಲ್ಲಿ ಜನಸಂಖ್ಯೆ ಐವ ನೂರೇ ಜನ ಇರಬೇಕಪ್ಪ ಅಂದ್ರೆ ಅದಕ್ಕೆ ನಿಮ್ಮ ಫರ್ಟಿಲಿಟಿ ರೇಟ್ ಅಥವಾ ಸಂತಾನೋತ್ಪತ್ತಿ ದರ ಅಂದ್ರೆ ಎರಡು ಪಾಯಿಂಟ್ ಒಂದು ಇರಬೇಕಂತ ಹೇಳ್ತಾರೆ ಈಗ ನಾವ್ ಎಷ್ಟಕ್ಕೆ ರೀಚ್ ಆಗಿದ್ವಿ ಅಂದ್ರೆ ಟೂ ಪಾಯಿಂಟ್ ಜೀರೋಗೆ ರೀಚ್ ಆಗಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಐವತ್ತಿಗೆ ಏನಪ್ಪ ಅಂದ್ರೆ ನಮ್ಮ ಜಗತ್ತಿನಲ್ಲಿ ಎಷ್ಟು ಪರ್ಸೆಂಟೇಜ್ ವಯಸ್ಸಾದವರು ಇರ್ತಾರಂದ್ರೆ ಹದಿನಾರು ಪರ್ಸೆಂಟ್ ವಯಸ್ಸಾದವರು ಇರ್ತಾರೆ ಎಸ್ಪೆಷಲಿ ನೋಡ್ರಿ ಅರವತ್ತೈದು ವರ್ಷಕ್ಕಿಂತ ಜಾಸ್ತಿ ಇದ್ದವರು ಹದಿನಾರು ಪರ್ಸೆಂಟ್ ಇರ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಭಾರತ ಕೂಡ ಏನಾಗುತ್ತಪ್ಪ ಅಂದ್ರೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ನಮ್ಮ ದೇಶದಲ್ಲೂ ಕೂಡ ಅಂದ್ರೆ ಈ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದೇನ್ ಜನಸಂಖ್ಯಾ ಬದಲಾವಣೆ ಇದೆಯಲ್ಲ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಆರೋಗ್ಯದ ವ್ಯವಸ್ಥೆ ಮೇಲೆ ತುಂಬಾ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಈಗ ಅದರ್ ಫೋಕಸ್ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ ಐ ಸರ್ವಿಸ್ ಡೆಲಿವರಿ ಅಂದ್ರೆ ಈಗ ಕಣ್ಣಿನ ಸುರಕ್ಷತೆಗೋಸ್ಕರ ಅಥವಾ ಕಣ್ಣಿನ ಮೇಲೆ ಪೊರೆ ಬರೋದಾಗ್ಲಿ ದೃಷ್ಟಿಹೀನತೆ ಇದ್ರ ಬಗ್ಗೆ ಅವ್ರ ಏನಪ್ಪ ಅಂದ್ರೆ ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಈ ಸರ್ವಿಸ್ ಏನಪ್ಪಾ ಅಂದ್ರೆ ತುಂಬಾ ಅನ್ಇಕ್ವಲ್ ಆಗಿದೆ ಅಥವಾ ಅಸಮಾನ ಆಗಿದೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕಂದ್ರೆ ಆರೋಗ್ಯದ ಸರ್ವಿಲೆನ್ಸ್ ಅನ್ನ ಜಾಸ್ತಿ ಮಾಡಬೇಕು ಮತ್ತೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ಲಾನಿಂಗ್ ಅನ್ನ ಮಾಡಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಜನಸಂಖ್ಯಾ ಬದಲಾವಣೆ ಯಾವ ತರನ ಆಗತ್ತಂದ್ರೆ ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಎರಡ್ ಸಾವಿರದ ಇಪ್ಪತ್ತು ರಿಪೋರ್ಟ್ ಏನ್ ಹೇಳತ್ತಪ್ಪ ಅಂದ್ರೆ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಜಗತ್ತಿನಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತಪ್ಪ ಅಂದ್ರೆ ಒಂಬೈನೂರ ಎಪ್ಪತ್ತು ಕೋಟಿ ಜನಸಂಖ್ಯೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಆ ವರ್ಷದಿಂದ ಏನಪ್ಪಾ ಅಂದ್ರೆ ಅರವತ್ತೈದು ಅಂದ್ರೆ ಅರವತ್ತೈದಕ್ಕಿಂತ ಹೆಚ್ಚು ವಯಸ್ಸಾದವರು ಎಷ್ಟು ಜನ ಇರ್ತಾರಂದ್ರೆ ಆ ವರ್ಷ ಇರುವಂತ ಐದು ವರ್ಷದ ಮಕ್ಕಳ ಜನಸಂಖ್ಯೆ ಇರುತ್ತಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ ಎರಡು ಪಟ್ಟಿ ಯಾರು ಇರ್ತಾರಪ್ಪ ಅಂದ್ರೆ ಅರವತ್ತೈದಕ್ಕಿಂತ ಹೆಚ್ಚು ವಯಸ್ಸಾದವರು ಇರ್ತಾರೆ ಅಂತ ಹೇಳ್ತಿದ್ದಾರೆ ಅದೇ ವರ್ಷ ನೋಡ್ರಿ ಭಾರತಕ್ಕೂ ತುಂಬಾ ಪ್ರಮುಖವಾಗಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಆ ವರ್ಷ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಅಂದ್ರೆ ನೂರ ಎಪ್ಪತ್ತು ಕೋಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಈಗ ನಮ್ದಪ್ಪ ಅಂದ್ರೆ ನೂರ ನಲ್ವತ್ತು ಕೋಟಿ ಇದೆಯಲ್ಲ ಅಡಿಷನಲ್ ಏನಪ್ಪ ಅಂದ್ರೆ ಮೂವತ್ತು ಕೋಟಿ ಮತ್ತೆ ಆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಎಂಟು ಕಂಟ್ರೀಸ್ ಅಥವಾ ಎಂಟು ದೇಶಗಳೇನಪ್ಪ ಅಂದ್ರೆ ಈ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ಎಲ್ಡರ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಇರ್ತಿದೆ ಅಂತ ಹೇಳ್ತಿದ್ರೆ ಅದ್ರ ಇಂಡಿಯಾ ಕೂಡ ಒಂದು ಅಥವಾ ಭಾರತ ಕೂಡ ಒಂದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹಿಂದೆ ಏನ್ ವಿಶ್ವ ವಿಶ್ವಸಂಸ್ಥೆ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಈ ಭಾರತದಲ್ಲಿ ವಯಸ್ಸಾದವರ ಸಂಖ್ಯೆ ಏನಪ್ಪ ಅಂದ್ರೆ ಈ ಎರಡ್ ಸಾವಿರದ ಐವತ್ತರ ಒತ್ತಿಗೆ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ನಮ್ಮ ಜನಸಂಖ್ಯೆ ಒಟ್ಟು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಒನ್ ಸೆವೆಂಟಿ ಕ್ರೋರ್ಸ್ ಇದ್ರೆ ಅಂದ್ರೆ ನೂರ ಎಪ್ಪತ್ತು ಕೋಟಿ ಇದ್ರೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಏನಪ್ಪ ಅಂದ್ರೆ ಮೂವತ್ನಾಲ್ಕು ಕೋಟಿ ಜನ ಯಾರು ಇರ್ತಾರೆ ಅಂದ್ರೆ ಈ ವಯಸ್ಸಾದ ಜನಸಂಖ್ಯೆ ಇರ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಜಾಸ್ತಿ ಆಗಿದ್ದಾವೆ ಸೊ ನೋಡ್ರಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಏನಪ್ಪ ಅಂದ್ರೆ ಅಸಾಂಕ್ರಾಮಿಕ ರೋಗ ಅಂತ ಕರಿಬಹುದು ಅಸಾಂಕ್ರಾಮಿಕ ರೋಗಕ್ಕೆ ನಾವೇನಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸಾಂಕ್ರಾಮಿಕ ರೋಗ ಅಂದ್ರೆ ಈಗ ನೀರು ಗಾಳಿ ಮತ್ತೆ ಕಲುಷಿತ ಆಹಾರ ಇದರಿಂದ ಹರಡುವಂತ ಮತ್ತೆ ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತ ರೋಗಗಳಿಂದ ಅಥವಾ ಪ್ರಾಣಿಯಿಂದ ಮನುಷ್ಯರಿಗೆ ಹರಡುವಂತ ರೋಗಗಳನ್ನು ನಾವೇನಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗಗಳಂತ ಕರಿತೀವಿ ಸೊ ಇಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಅಸಾಂಕ್ರಾಮಿಕ ರೋಗ ಅಂತ ನಾವು ಹೇಳ್ಬೋದು ಜೊತೆಗೆ ನೋಡ್ರಿ ಹಂತ ರೋಗಗಳಾದಂತ ಡಯಾಬಿಟೀಸ್ ಆಗಲಿ ಹೈಪರ್ ಟೆನ್ಷನ್ ಆಗ್ಲಿ ಹಾರ್ಟ್ ಡಿಸೀಸ್ ಆಗಲಿ ಅವೇನಪ್ಪ ಅಂದ್ರೆ ಈ ಎರಡು ಸಾವಿರದ ಐವತ್ತರೊತ್ತಿಗೆ ಹೊತ್ತಿಗೆ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಕಣ್ಣಿನ ದೃಷ್ಟಿನೂ ಸಹ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನೋಡ್ರಿ ಏನಪ್ಪ ಅಂದ್ರೆ ಹಿಯರಿಂಗ್ ಕೆಪಾಸಿಟಿ ಅಂದ್ರೆ ಕಿವಿ ಕೇಳಿಸೋದು ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಈ ವಯಸ್ಸಾದ ಜನರಲ್ಲಿ ಅಂತ ಹೇಳ್ತಿದ್ದಾರೆ ಈಗ ಏನು ಡೆಮೋಗ್ರಫಿಕ್ ಚೇಂಜ್ ಆಗ್ತಿದೆ ಅಂದ್ರೆ ಜನಸಂಖ್ಯಾ ಬದಲಾವಣೆ ಏನಾಗ್ತಿದಾ ಮಾಡುತ್ತೆ ಮಾಡತಂದ್ರೆ ನಮ್ಮ ಸಾರ್ವಜನಿಕ ಸುವ್ಯವಸ್ಥೆ ಅಥವಾ ನಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಮೇಲೆ ತುಂಬಾ ಎಫೆಕ್ಟ್ ಅನ್ನ ಬೀರುತ್ತೆ ಮತ್ತೆ ಪ್ರೆಷರ್ ಅನ್ನ ಹಾಕುತ್ತೆ ಯಾಕಂದ್ರೆ ನಾವು ಈ ಚೇಂಜಸ್ಗೆ ಏನ್ ಬೇಕು ಈ ಜನಸಂಖ್ಯೆ ಬದಲಾವಣೆಗೆ ಏನ್ ಬೇಕು ಆ ತರದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆನ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ವಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಆ ಬದಲಾವಣೆಯನ್ನು ಕೂಡ ಮಾಡ್ಕೋಬೇಕು ಜೊತೆಗೆ ನೋಡ್ರಿ ಏಜ್ ಓಲ್ಡ್ ಪೀಪಲ್ ಅಂದ್ರೆ ವಯಸ್ಸಾದವ್ರಿಗೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಸಾರ್ವಜನಿಕ ಆರೋಗ್ಯ ರಕ್ಷಣೆ ಕೊಡಬೇಕು ಜೊತೆಗೆ ಪೆನ್ಷನ್ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಆತರ ಒಂದು ಸ್ಟಡಿನ ಹೇಳ್ತಿದ್ದಾರೆ ಈ ಸ್ಟಡಿ ಕಂಡಕ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಹೈದ್ರಾಬಾದ್ ಆಕ್ಯುಲರ್ ಮಾರ್ಬಿಬಿಲಿಟಿ ಮಾರ್ಬಿಡಿಟಿ ಇನ್ ಎಲ್ಡರ್ಲಿ ಸ್ಟಡಿ ಇದನ್ನ ಏನಪ್ಪ ಅಂದ್ರೆ ಹೋಮ್ಸ್ ಅಂತ ಕರೀಬಹುದು ಇದನ್ನ ಯಾರು ಕಂಡಕ್ಟ್ ಮಾಡಿದ್ರು ಅಂದ್ರೆ ಎಲ್ ವಿ ಪ್ರಸಾದ್ ಐ ಇನ್ಸ್ಟಿಟ್ಯೂಟ್ ಅವರು ಕಂಡಕ್ಟ್ ಮಾಡಿದ್ದಾರೆ ಸೊ ನೋಡ್ರಿ ಇವ್ರ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಇವರು ಕೆಲವೊಂದು ಆಸ್ಪೆಕ್ಟ್ಸ್ ಅಂದ್ರೆ ಕೆಲವೊಂದು ಏರಿಯಾದ ಮೇಲೆ ಫೋಕಸ್ ಮಾಡಿದ್ದಾರೆ ಯಾವ್ದು ಮೇಲಪ್ಪ ಅಂದ್ರೆ ಅವರ ಆರೋಗ್ಯ ಆಮೇಲೆ ಅವರ ಜೀವನದ ಕ್ವಾಲಿಟಿ ಯಾವ ತರನಾಗಿದೆ ಅವರ ಮೆಂಟಲ್ ಹೆಲ್ತ್ ಯಾವ ತರನಾಗಿದೆ ಮಾರ್ಬಿಡಿಟಿ ಯಾವ ತರನಾಗಿದೆ ಸೊ ನೋಡ್ರಿ ಮಾರ್ಬಿಡಿಟಿ ಅಂದ್ರೆ ಏನಪ್ಪ ಅಂದ್ರೆ ರೋಗಗ್ರಸ್ತತೆ ಅವರ ರೋಗಗ್ರಸ್ತತೆ ಯಾವ ತರನಾಗಿದೆ ಅಂದ್ರೆ ಈ ಡಿಸೀಸ್ ಬಂದ್ರೆ ಬೇಗ ಕಮ್ಮಿ ಆಗುತ್ತೆ ಅದಕ್ಕೆ ಟೈಮ್ ತಗೊಳ್ಕೊಳುತ್ತ ಅಂತ ಅವರು ನೋಡ್ತಾರೆ ಜೊತೆಗೆ ನೋಡ್ರಿ ಈ ವಯಸ್ಸಾದವರಲ್ಲಿ ಯಾವ್ದಾವ ತರನಾದಂತಹ ಡಿಸಬಿಲಿಟೀಸ್ ಇದೆ ಅಥವಾ ಏನೇನು ರೋಗಗಳು ಬರುತ್ತೆ ಎಸ್ಪೆಷಲಿ ಅವರು ಯಾವ ಏರಿಯಾದ ಕನ್ಸಿಡರ್ ಮಾಡಿದಾರಪ್ಪ ಅಂದ್ರೆ ಹೈದರಾಬಾದಿನ ತೆಲಂಗಾಣದ ಹೈದರಾಬಾದ್ ರೀಸನ್ ಅನ್ನು ಮಾತ್ರ ಫೋಕಸ್ ಮಾಡಿದ್ದಾರೆ ಸೊ ನೋಡ್ರಿ ಇವ್ರು ಏನ್ ಮಾಡಿದಾರೆ ಅಂದ್ರೆ ಐ ಕೇರ್ ಬಗ್ಗೆ ಜಾಸ್ತಿ ಫೋಕಸ್ ಅನ್ನ ಮಾಡಿದ್ದಾರೆ ಇವರು ಬೇರೆ ಬೇರೆ ಆರೋಗ್ಯದ ಕುರಿತು ಕೂಡ ಏನಪ್ಪ ಅಂದ್ರೆ ಸ್ಟಡೀಸ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಇದಕ್ಕೆ ಅವರು ಎಷ್ಟು ಜನರ ಒಂದು ಡಾಟಾವನ್ನ ತಗೊಂಡಿದ್ದಾರೆ ಸಾವಿರ ಜನರ ಒಂದು ಡಾಟಾವನ್ನ ತಗೊಂಡಿದ್ದಾರೆ ಇದರಲ್ಲಿ ಏನಪ್ಪಾ ಅಂದ್ರೆ ಇವರೆಲ್ಲ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಅಂದ್ರೆ ಎಲ್ಲ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯಿಂದ ಬರ್ತಾರೆ ಅಥವಾ ಸಿಚುವೇಶನ್ ಇಂದ ಬರ್ತಾರೆ ಅಂತ ಹೇಳ್ಬೋದು ಸಮಾಜದಲ್ಲಿರುವಂತ ಬೇರೆ ಬೇರೆ ಆರ್ಥಿಕ ಮತ್ತೆ ಸಾಮಾಜಿಕ ಪರಿಸ್ಥಿತಿಯಿಂದ ಇವರು ಬರ್ತಾರೆ ಇದ್ರ ಜೊತೆಗೆ ನೋಡ್ರಿ ಮೂವತ್ತು ಪರ್ಸೆಂಟ್ ಎಲ್ಡರ್ಲಿ ಪೀಪಲ್ ಏನಿದಾರಲ್ಲ ಏನಪ್ಪ ಅಂದ್ರೆ ಕಣ್ಣೆ ಕಾಣಲ್ಲ ಅಂದ್ರೆ ಈ ನೂರು ಸಾವಿರ ಜನರಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಮುನ್ನೂರು ಜನರಿಗೆ ಏನಪ್ಪ ಅಂದ್ರೆ ಕಣ್ಣೇ ಕಾಣಲ್ಲ ಅಂತ ಹೇಳ್ತಿದ್ದಾರೆ ಐವತ್ತು ಪರ್ಸೆಂಟ್ ಜನರಿಗೆ ಏನಾಗಿದೆ ನಿಯರ್ ವಿಷನ್ ಇಂಪರಿಮೆಂಟ್ ಇದೆ ಸೊ ನೋಡ್ರಿ ನಿಯರ್ ವಿಷನ್ ಇಂಪರಿಮೆಂಟ್ ಏನಪ್ಪ ಅಂದ್ರೆ ಅವರಿಗೆ ಏನಾದ್ರೂ ಓದ್ಬೇಕಾದ್ರೆ ಅವ್ರಿಗೆ ಏನ್ ಬೇಕಪ್ಪ ಅಂದ್ರೆ ಕನ್ನಡ ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಅರ್ಧದಷ್ಟು ಜನರಿಗೆ ಏನಪ್ಪ ಅಂದ್ರೆ ಒನ್ ತರ್ನ್ ಡಿಸಬಿಲಿಟಿ ಮಾತ್ರ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಒನ್ ತರ್ಡ್ ಅಥವಾ ಮೂವತ್ ಮೂರು ಪರ್ಸೆಂಟ್ ಜನರಿಗೆ ಏನಪ್ಪ ಅಂದ್ರೆ ಮಲ್ಟಿಪಲ್ ಮೊಬಾಲಿಟೀಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ರೋಗಗ್ರಸ್ತತೆಗಳು ಇದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಪ್ಪತ್ತು ಪರ್ಸೆಂಟ್ ಜನ ಏನಿದಾರಲ್ಲ ಅಟ್ಲೀಸ್ಟ್ ಒಂದು ಡಿವೈಸ್ ಯೂಸ್ ಮಾಡ್ತಾರೆ ಯಾವ್ದಪ್ಪ ಅಂದ್ರೆ ಸ್ಪೆಕ್ಟ್ಸ್ ಆದ್ರೂ ಯೂಸ್ ಮಾಡ್ತಾರೆ ಕಾಮನ್ ಆಗಿ ಅಥವಾ ಹಿಯರಿಂಗ್ ಏಡ್ ಆದ್ರೂ ಯೂಸ್ ಮಾಡ್ತಾರೆ ಬೇರೆ ಬೇರೆ ಡಿವೈಸಸ್ನಾದರೂ ಯೂಸ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಸ್ಟಡಿ ಇನ್ನೊಂದ್ ಏನ್ ಎಕ್ಸ್ಪ್ಲೋರ್ ಆಗಿದೆ ಅಥವಾ ಇನ್ನೊಂದ್ ಏನ್ ಮಾಹಿತಿ ಸಿಕ್ಕಿದೆ ಅಂದ್ರೆ ಯಾವ ತರನಾಗಿ ವಿಷನ್ ಇಂಪ್ವೈರಿಮೆಂಟ್ ಅಂದ್ರೆ ಯಾವ ತರನಾಗಿ ಕಣ್ ಕಾಣದೇ ಇರೋದು ಮತ್ತೆ ಎಲ್ಡರ್ಲಿ ಪರ್ಸನ್ ಮೆಂಟಲ್ ಹೆಲ್ತ್ ಅಂದ್ರೆ ವಯಸ್ಸಾದವರ ಮಾನಸಿಕ ವ್ಯವಸ್ಥೆ ಮೇಲೆ ಯಾವ ತರನಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಕಣ್ ಕಾಣ್ದೆ ಇರೋದು ಮತ್ತೆ ವಯಸ್ಸಾಗೋದು ಅದರಿಂದ ಅವ್ರ ಕಾನ್ಫಿಡೆನ್ಸ್ ಯಾವ ತರನಾಗಿ ಕಮ್ಮಿ ಆಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಯಾರಿಗೆಲ್ಲ ಕಣ್ ಕಾಣಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಭಯ ಇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ತಾವು ಬೀಳ್ತೀವಿ ಅನ್ನೋ ಭಯ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹಾಸ್ಪಿಟಲೈಸೇಷನ್ ಸಹ ಆಗ್ತಾರೆ ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅವರು ಕಮ್ಮಿ ಮೂವ್ಮೆಂಟ್ ಅನ್ನ ಮಾಡ್ತಾರೆ ಜಾಸ್ತಿ ಆಗ್ತಾರೆ ಅಂದ್ರೆ ಡಿಪೆಂಡೆಂಟ್ ಆಗ್ತಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಡಿಪ್ರೆಷನ್ಸ್ ಬರುತ್ತೆ ಅಂದ್ರೆ ಇನ್ನೊಬ್ಬರ ಮೇಲೆ ಅವರು ಡಿಪೆಂಡ್ ಆಗೋದ್ರಿಂದ ಡಿಪ್ರೆಷನ್ ಬರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ತಮ್ಮ ವಿಷನ್ ಅನ್ನ ಜಾಸ್ತಿ ಮಾಡ್ಕೊಳಕ್ಕೆ ಹಾಸ್ಪಿಟಲೈಸೇಷನ್ ಆಗ್ತಾರೆ ಈ ತರದ ಸ್ಟಡೀಸ್ ಅನ್ನ ಏನಪ್ಪಾ ಅಂದ್ರೆ ಈ ರಿಪೋರ್ಟ್ ಕೊಡ್ತಾ ಇದೆ ಸೊ ನೋಡ್ರಿ ಈ ಹೋಮ್ ಸ್ಟಾರ್ಟ್ಅಪ್ ಪ್ರಕಾರ ಏನಪ್ಪ ಅಂದ್ರೆ ನೀವೇನಾದ್ರೂ ವಯಸ್ಸಾದವ್ರಿಗೆ ಏನಾದ್ರೂ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅಥವಾ ಅವ್ರಿಗೆ ಏನಪ್ಪಾ ಅಂದ್ರೆ ಇನ್ನು ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಬರಸ್ಬೇಕಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಅವರಿಗೆ ವಿಷನ್ ಲಾಸ್ ಏನಾಗಿರುತ್ತೆ ಅಥವಾ ಅವ್ರೇನು ದೃಷ್ಟಿ ಕಳ್ಕೊಂಡಿರ್ತಾರಲ್ಲ ಆ ದೃಷ್ಟಿಯನ್ನ ತರಿಸುವಂಗೆ ಏನಪ್ಪ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಥವಾ ಕಣ್ಣು ಕಳ್ದಿರೋರಿಗೆ ಅಥವಾ ಕಣ್ಣು ಕಳ್ಕೊಂಡಿರೋರಿಗೆ ಏನಪ್ಪ ಅಂದ್ರೆ ಒಂದು ದೃಷ್ಟಿ ಬರುವಂಗೆ ಏನಾದ್ರೂ ಒಂದು ವ್ಯವಸ್ಥೆನ ಮಾಡ್ಬೇಕಂತ ಹೇಳ್ತಾರೆ ಅವಾಗ ಮಾತ್ರ ಏನಪ್ಪ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವೇ ಫಾರ್ವರ್ಡ್ ನೋಡ್ರಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಇಂಟರ್ವೆನ್ಷನ್ಸ್ ನ ಮಾಡಬೇಕು ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದು ಟೈಮ್ ನೀವು ಸೈಟ್ ಡಿವೈಸಸ್ನ ಕೊಡಬೇಕು ಅಂದ್ರೆ ಸ್ಪೆಕ್ಸ್ ಕೊಡಬೇಕು ಆಮೇಲೆ ಹಿಯರಿಂಗ್ ಏಡ್ ಮತ್ತೆ ಮೊಬಿಲಿಟಿಗೆ ಏಟ್ ಅಂದ್ರೆ ನಡೆದಾಡಕ್ಕೆ ಪಾಪ ಕೆಲವೊಬ್ಬರಿಗೆ ಶಕ್ತಿ ಇರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ತಮ್ಮ ಭಾರವನ್ನು ಇನ್ನೊಂದು ಡಿವೈಸ್ ಮೇಲೆ ಹಾಕೊಂಡು ಹೋಗಕ್ಕೆ ಮೊಬಿಲಿಟಿ ಮಾಡಕ್ಕೆ ಅಥವಾ ಒಂದ್ ಕಡೆ ಇನ್ನೊಂದ್ ಕಡೆ ಸಾಕಾಣಿಕೆಗೆ ಈ ಡಿವೈಸಸ್ ಕೊಡ್ಬೇಕು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಅಂತವ್ರಿಗೆ ಏನ್ ಮಾಡ್ಬೇಕಂದ್ರೆ ಸೈಕಿಯಾಟ್ರಿಕ್ಸ್ ಸಪೋರ್ಟ್ ಅನ್ನ ಬೇಕು ಅಂದ್ರೆ ಸೈಕಿಯಾಟ್ರಿಸ್ಟ್ ಅವರು ಒಂದ್ಸರಿ ಸಮಾಲೋಚನೆ ಏನಂದ್ರೆ ಅವರ ಡಿಪ್ರೆಷನ್ಸ್ ಏನಿರುತ್ತೆ ಅದರಿಂದ ಅವರು ಹೊರಗೆ ಬರ್ತಾರೆ ಈ ಮಾನಸಿಕ ಅವ್ಯವಸ್ಥೆ ಏನಿರುತ್ತಲ್ಲ ಅದರಿಂದ ಹೊರಗೆ ಬರಕ್ ಏನಪ್ಪ ಅಂದ್ರೆ ಸೈಕರ್ ಜೊತೆಗೆ ಅವರಿಗೆ ಸಮಾಲೋಚನೆಯನ್ನು ಮಾಡಿಸ್ಬೇಕಂತ ಹೇಳ್ತಿದ್ದಾರೆ ಈ ಒಂದು ವೇದೊಳಗೆ ಏನಪ್ಪ ಅಂದ್ರೆ ಈ ಎಲ್ಡರ್ಲಿ ಪೀಪಲ್ ಗೆ ಮಾಡ್ಬೋದಪ್ಪ ಮಾಡಬಹುದಪ್ಪ ಅಂದ್ರೆ ನಾವು ಸಹಾಯವನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಐ ಎಕ್ಸಾಮಿನೇಷನ್ಸ್ ಏನು ಮಾಡ್ತಿವಲ್ಲ ಇದೊಂದು ಏನಪ್ಪ ಅಂದ್ರೆ ಒಂದು ಒಳ್ಳೆ ವೇ ಯಾಕಂದ್ರೆ ಈ ವಯಸ್ಸಾದವರಲ್ಲಿ ಏನೇನೆಲ್ಲ ಬೇರೆ ಬೇರೆ ರೋಗಗಳಿದೆ ಅಂತ ತಿಳ್ಕೊಳಕೆನಪ್ಪ ಅಂದ್ರೆ ಇದೊಂದು ವಿಧಾನ ಆಗ್ತದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅವರಿಗೆ ಮುಂಚೆ ಯಾವ ರೋಗ ಬಂದಿದೆ ಅದಕ್ಕಿರುವಂತಹ ಸಮಸ್ಯೆಗಳೇನು ಪರಿಹಾರಗಳೇನು ಅಂತ ತಿಳ್ಕೊಬೇಕಂದ್ರೆ ಐ ವಿಜನ್ಸ್ ಮೂಲಕ ನಾವು ಸಾಲ್ವ್ ಅಂತ ಅವರು ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ವಿಷನ್ ಲಾಸ್ ಆದವರಿಗೆ ಏನಪ್ಪ ಅಂದ್ರೆ ವಿಜನ್ ಅನ್ನ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಂಡಿಯನ್ ಐ ಕೇರ್ ಮಾಡಲ್ ಏನಪ್ಪ ಅಂದ್ರೆ ಫಸ್ಟ್ ನಾವು ಪ್ರೈಮರಿ ರೋಲ್ ಅನ್ನು ಯಾವ್ದು ಅಂದ್ರೆ ವಿಜನ್ ಸೆಂಟರ್ಸ್ ಅಲ್ಲಿ ಅಂತ ಕೊಟ್ಟಿದೀವಿ ಸೊ ನೋಡ್ರಿ ಈ ದೃಷ್ಟಿಹೀನತೆ ಯಾರಲ್ಲಿ ಕಮ್ಮಿ ಇರುತ್ತಪ್ಪ ಅಂದ್ರೆ ಯಾರೆಲ್ಲ ವಯಸ್ಸಾಗಿರ್ತಾರಾ ಅವರಲ್ಲಿ ಕಮ್ಮಿ ಇರುತ್ತೆ ಅಥವಾ ಸಣ್ಣ ಸಣ್ಣ ಮಕ್ಕಳಲ್ಲಿ ಈ ದೃಷ್ಟಿಹೀನತೆ ಜಾಸ್ತಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಭಾರತದ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ನಾವು ಈ ಕಣ್ಣಿನ ದೃಷ್ಟಿಗೆ ಜಾಸ್ತಿ ಮಹತ್ವವನ್ನ ಕೊಟ್ಟಿದ್ವಿ ಹಾಗಾಗಿ ಯಾರಿಗೆಲ್ಲ ನೀಡಿದೆಯಲ್ಲ ಏನು ಮಾಡ್ತಿದ್ವಿ ಅಪ್ಪ ಅಂದ್ರೆ ನಾವು ಈ ತರದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದಿವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕ್ರೋನಿಕ್ ಕಂಡೀಷನ್ಸ್ ಆದಂತ ಕ್ರೋನಿಕ್ ಅಂದ್ರೆ ದೀರ್ಘಕಾಲದ ಸಮಸ್ಯೆಗಳಾದಂತ ಡಯಾಬಿಟಿಸ್ ಆಗಬಹುದು ಹೈಪರ್ ಟೆನ್ಷನ್ ಆಗ್ಬೋದು ಇದರಿಂದ ಏನಾಗತ್ತಪ್ಪ ಅಂದ್ರೆ ಇರ್ರಿವರ್ಸಿಬಲ್ ವಿಷನ್ ಲಾಸ್ ಅಂದ್ರೆ ಕಣ್ಣು ಕಾಣದೇ ಇರಬಹುದು ಅವ್ರಿಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕಣ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ರೆಫರಲ್ ನೆಟ್ವರ್ಕ್ಸ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹೆಲ್ತ್ ಫೆಸಿಲಿಟೀಸ್ ಜೊತೆಗೆ ಒಂದು ಕನೆಕ್ಷನ್ಸ್ ಕೊಡಿಸ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಐ ಕೇರ್ ಸ್ಪೆಸಿಲಿಟಿ ಅಂದ್ರೆ ಕಣ್ಣಿನ ಒಂದು ವಿಜನ್ ಲಾಸಿಗೋಸ್ಕರ ಏನಪ್ಪ ಅಂದ್ರೆ ಏನ್ ಟೆಕ್ನಾಲಜೀಸ್ ಇದಾವಲ್ಲ ಬೇರೆ ಬೇರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವು ಕಟ್ಟಿಂಗ್ ಎಡ್ಜ್ ಇಮೇಜಿಂಗ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತಿದ್ವಿ ಜೊತೆಗೆ ಏನಪ್ಪಾ ಅಂದ್ರೆ ಟೆಲಿ ಹೆಲ್ತ್ ಅಂದ್ರೆ ಈ ಕಾಲ್ ಸೆಂಟರ್ ಮೂಲಕ ಏನಪ್ಪಾ ಅಂದ್ರೆ ಅವರಿಗೆ ಒಂಥರ ಅಥವಾ ಫೋನಿನ ಮೂಲಕ ಏನಪ್ಪಾ ಅಂದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡೋದು ಜೊತೆಗೆ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಪೋರ್ಟೇಬಲ್ ಡಿವೈಸಸ್ನ ಯೂಸ್ ಮಾಡ್ತಿದ್ವಿ ಅಂದ್ರೆ ಪೋರ್ಟೇಬಲ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಣೆ ಮಾಡುವಂತ ಡಿವೈಸಸ್ನ ಯೂಸ್ ಮಾಡ್ತಿದ್ವಿ ಜೊತೆಗೆ ಆಪ್ಸ್ ಅನ್ನು ಕೂಡ ರಿಲೀಸ್ ಮಾಡ್ತಿದ್ವಿ ಇದ್ರಿಂದ ಏನಪ್ಪ ಅಂದ್ರೆ ಯಾರಿಗೆಲ್ಲ ತುಂಬಾ ದೂರದಿಂದ ಈ ಐ ಕೇರ್ ಸೆಂಟರ್ಸ್ ಬರ್ಬೇಕಲ್ಲ ಬರಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಮನೆಯಲ್ಲೇ ಚಿಕಿತ್ಸೆನ ತಗೋಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಐ ಕೇರಿಗೋಸ್ಕರ ಜಾಸ್ತಿ ಮಾಡಲ್ಸ್ ಇದೆ ಆದ್ರೆ ಏನಪ್ಪ ಅಂದ್ರೆ ನಾವು ಯಾವ ತರನಾಗಿ ಹೆಲ್ಪ್ ಮಾಡ್ಬೇಕಂದ್ರೆ ಈ ಫೈನಾನ್ಷಿಯಲ್ ಬರ್ಡರ್ ನಿಂದ ಅವ್ರಿಗೆ ಹೊರಗ್ ತರೋಂಗೆ ನಾವು ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಹತ್ರ ಟೆಕ್ನಾಲಜೀಸ್ ಇದೆ ನಾವು ಏನಪ್ಪ ಅಂದ್ರೆ ರೋಗವನ್ನು ಕ್ಯೂರ್ ಮಾಡುವಂತ ಟೆಕ್ನಾಲಜೀಸ್ ಜೊತೆಗೆ ಔಷಧ ಇದೆ ಎಲ್ಲ ಇದೆ ಬಟ್ ಏನಪ್ಪ ಅಂದ್ರೆ ಫೈನಾನ್ಷಿಯಲಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಫ್ಯೂಚರ್ ಎಲ್ಡರ್ಲಿ ಅಂದ್ರೆ ಈಗ ಎರಡ್ ಸಾವಿರದ ಐವತ್ತಿಗೆ ಏನಂದ್ರೆ ನಮ್ಮ ಹತ್ರ ಇಪ್ಪತ್ತ್ ಪರ್ಸೆಂಟ್ ಏನು ವಯಸ್ಸಾದ ಜನಸಂಖ್ಯೆ ಇರುತ್ತಲ್ಲ ಇಂಥವ್ರಿಗೆ ಕೇರ್ ಮಾಡಕ್ ನಾವೇನ್ ಮಾಡ್ಬೇಕಾಂದ್ರೆ ಬೇರೆ ಬೇರೆ ಒಂದು ಮೆಥಡ್ಸ್ ಅನ್ನ ಯೂಸ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ಯಾವ ತರನಾಗಿ ಬೇರೆ ಬೇರೆ ಅಂದ್ರೆ ನಮ್ಮಲ್ಲಿ ಟೆಕ್ನಾಲಜೀಸ್ ಇದೆ ಎಲ್ಲ ಇದೆ ಬಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಿಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ಕೊಡಬೇಕು ಗೌರ್ಮೆಂಟ್ ಕೂಡ ಏನಪ್ಪ ಅಂದ್ರೆ ಸ್ಕೀಮ್ಸ್ ಅನ್ನ ತೆಗಿಬೇಕು ಆಮೇಲೆ ಯೂತ್ಸ್ ಕೂಡ ಏನಪ್ಪಾ ಅಂದ್ರೆ ಆ ಸ್ಕೀಮ್ಸ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳೆ ಹೆಲ್ಪ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಸಮಗ್ರವಾದ ಒಂದು ಸಿಸ್ಟಮ್ ಅನ್ನ ತೆಗಿಬೇಕಂತ ಹೇಳ್ತಿದ್ದಾರೆ ಎಲ್ಲ ಆರ್ಥಿಕ ಮತ್ತೆ ಸಾಮಾಜಿಕ ವೃಂದದವ್ರಿಗೂ ಈ ತರನಾದಂತ ಫೆಸಿಲಿಟೀಸ್ ಸಿಕ್ಕರೆ ಭಾರತದಲ್ಲಿ ಇದೇನು ಕಣ್ಣಿನ ಸಮಸ್ಯೆ ಇದೆಯಲ್ಲ ಅದು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಲೆಟಿಂಗ್ ಅ ಚಾನ್ಸ್ ಆಫ್ ಡೆಮೊಕ್ರಟೈಸ್ ಟೆಲಿಕಾಮ್ ಸರ್ವಿಸ್ ಅಂದ್ರೆ ಇಲ್ಲೇನ್ ಹೇಳ್ತಿದಾರಪ್ಪ ಅಂದ್ರೆ ಈಗ ಟೆಲಿಕಾಮ್ ಸರ್ವಿಸ್ ಏನ್ ಬರ್ತಿದೆಯಲ್ಲ ಅದನ್ನೇನಪ್ಪಾ ಅಂದ್ರೆ ನಾವು ಪ್ರಜಾಪ್ರಭುತ್ವೀಕರಣ ಮಾಡಬಹುದು ಡೆಮೊಕ್ರೆಟೈಸ್ ಅಂದ್ರೆ ಪ್ರಜಾಪ್ರಭುತ್ವೀಕರಣ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆತರ ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ ನಾವು ನಿನ್ನೆನೇ ಡಿಸ್ಕಸ್ ಮಾಡಿದಂತ ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಬಿಲ್ ಅದೇನು ಡ್ರಾಫ್ಟ್ ಅನ್ನ ಬಿಟ್ಟಿದ್ರಲ್ಲ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಯಾರೆಲ್ಲ ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಬಿಲ್ ಡ್ರಾಫ್ಟ್ ಅನ್ನು ನೀವೇನಾದರೂ ಕ್ಲಿಯರ್ ಆಗಿ ತಿಳ್ಕೊಂಡಿಲ್ಲ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ನಿನ್ನೆ ಹಿಂದೂ ಅನಾಲಿಸಿಸ್ ಅನ್ನು ನೋಡ್ರಿ ಮೂವತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರದು ಅದರಲ್ಲಿ ಏನಪ್ಪ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಅನಾಲೈಸ್ ಅನ್ನ ಮಾಡಿದೀವಿ ಏನೇನು ಪಾಲಿಸಿ ಚೇಂಜ್ ಮಾಡಿದ್ದಾರೆ ಯಾವ್ಯಾವ ಸರ್ವಿಸ್ ಹೋಲ್ಡರ್ಸ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಐ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರಿಗೆ ಯಾವ ಪೊಸಿಷನ್ಸ್ನ ಕೊಟ್ಟಿದ್ದಾರೆ ಆಮೇಲೆ ಗೌರ್ಮೆಂಟ್ಸ್ ಏನೇನು ರೆಸ್ಪಾನ್ಸ್ ಅನ್ನ ತಗೊಂಡಿದೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಅನ್ನು ಮಾಡಿದಿವಿ ಸೊ ನೋಡ್ರಿ ಈಗೇನ್ ಈ ಡ್ರಾಫ್ಟ್ ಅನ್ನ ಬಿಟ್ಟಿದಾರಲ್ಲ ಏನ್ ಮಾಡಿದಾರಪ್ಪ ಅಂದ್ರೆ ಪಬ್ಲಿಕ್ ಕನ್ಸಲ್ಟೇಷನ್ ಅಂದ್ರೆ ಸಾರ್ವಜನಿಕರ ಸಮಾಲೋಚನೆಗೆ ಬಿಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂತ ಬಂದಂತ ಈ ಡ್ರಾಫ್ಟ್ ಏನಪ್ಪ ಅಂದ್ರೆ ಸಾರ್ವಜನಿಕರ ಸಮಾಲೋಚನೆಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಇದರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಲೀಗಲ್ ಫ್ರೇಮ್ ವರ್ಕ್ ಕೊಡೋದು ಈಗ ಸೆಂಚುರೀಸಲ್ಲಿ ಯಾವ ತರನಾಗಿ ಈ ಟೆಲಿಕಾಮ್ ಸೆಕ್ಟರ್ಸ್ ಅಲ್ಲಿ ಚೇಂಜ್ ಆಗಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಚೇಂಜಸ್ ಮಾಡೋದು ಸೊ ನೋಡ್ರಿ ಆಲ್ಮೋಸ್ಟ್ ಎಪ್ಪತ್ತು ವರ್ಷ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಡ್ರಾಫ್ಟ್ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ ಲಾಸ್ಟ್ ನೈನ್ಟೀನ್ ಫಿಫ್ಟೀಸಲ್ಲಿ ಅಲ್ಲಿ ಈ ಥರದ ಬಿಲ್ ಅನ್ನ ತಗೊಂಡ್ಬಂದಿದ್ರು ಒಂದು ಎಪ್ಪತ್ತು ವರ್ಷ ಆದ್ಮೇಲೆ ಅಂದರೆ ಈ ಥರದ ಬಿಲ್ ಗಳನ್ನು ನೋಡ್ರಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಹೊಸ ಹೊಸ ಪ್ರೊವಿಜನ್ಸ್ ಆಡ್ ಮಾಡಿದ್ದಾರೆ ಆಮೇಲೆ ಈ ಬಿಲ್ ಅಲ್ಲಿ ಅಂದ್ರೆ ಈ ಬಿಲ್ ಬರೋದಕ್ಕಿಂತ ಮುಂಚೆ ಒಂದು ಕನ್ಸಲ್ಟಿವ್ ಪೇಪರ್ಸ್ ಅಂತ ಬಂದಿತ್ತು ಆ ಪೇಪರ್ ಹೆಸರು ಏನಪ್ಪ ಅಂದ್ರೆ ನೀಡ್ ಫಾರ್ ಎ ನ್ಯೂ ಲೀಗಲ್ ಫ್ರೇಮ್ ವರ್ಕ್ ಗವರ್ನಿಂಗ್ ಟೆಲಿಕಮ್ಯುನಿಕೇಶನ್ ಇನ್ ಇಂಡಿಯಾ ಅನ್ನೋ ಒಂದು ಪೇಪರ್ ಅನ್ನ ಬಂದಿತ್ತು ಅದನ್ನ ಏನಪ್ಪ ಅಂದ್ರೆ ಜುಲೈ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ರಿಲೀಸ್ ಮಾಡಿದ್ರು ಬಟ್ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಪೇಪರ್ ಎಲ್ಲಾ ರಿಲೀಸ್ ಮಾಡಿದ್ರು ಓಕೆ ಬಟ್ ಏನಪ್ಪ ಅಂದ್ರೆ ನಾವಿನ್ನು ಕೊಲೋನಿಯಲ್ ಮೈಂಡ್ ಸೆಟ್ ಇಂದ ಹೊರಕ್ ಬಂದಿಲ್ಲ ಅಂದ್ರೆ ನಾವೀಗ ಕಾನೂನುಗಳನ್ನ ಮಾಡ್ತಿದ್ವಿ ಅಲ್ಲ ಅವನೇನಪ್ಪ ಅಂದ್ರೆ ನಮ್ಮ ಟೆಲಿಕಾಮ್ ಸೆಕ್ಟರ್ ಅಲ್ಲಿ ಇರುವಂತ ಮೂರು ಕಾನೂನುಗಳನ್ನು ಮರ್ಜು ಮಾಡಿ ನಾವೇನಪ್ಪ ಅಂದ್ರೆ ಹೊಸ ಕಾನೂನನ್ನ ಮಾಡ್ತಿದ್ವಿ ಅದ್ರ ಬದಲು ನಾವೇನ್ ಅಂದ್ರೆ ನಾವೇ ಒಂದು ಹೊಸದಾಗಿರುವಂತಹ ಕಾನೂನುಗಳನ್ನ ರಚಿಸಬೇಕಿತ್ತು ಈ ಮೂರು ಕಾನೂನುಗಳನ್ನ ಬಿಡಬೇಕಿತ್ತು ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನಾವೇನಪ್ಪ ಅಂದ್ರೆ ಇನ್ನೂ ಕೂಡ ಕೊಲೋನಿಯಲ್ ಮೈಂಡ್ ಸೆಟ್ ಅಂದ್ರೆ ವಸಾಹತುಶಾಹಿ ಈ ಒಂದು ಮನಸ್ಥಿತಿಯಿಂದ ಹೊರಕ್ ಬಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಹೊಸ ಏನು ಕಾನೂನು ಬಂದಿದೆಯಲ್ಲ ಇದೇನಪ್ಪ ಅಂದ್ರೆ ಅಪರ್ಚುನಿಟಿ ಮಿಸ್ ಅಷ್ಟೇ ಅಲ್ಲ ಇದನ್ ಅಂದ್ರೆ ಮಲ್ಟಿಪಲ್ ಸ್ಟ್ಯಾಂಡರ್ಡೈಸ್ ಅಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಏನಾಗಬೇಕಿತ್ತು ಫಾರ್ ಎಕ್ಸಾಂಪಲ್ ನೋಡ್ರಿ ಶಾಸಕೀಯ ಸುಧಾರಣೆಗಳೇನಾಗಬೇಕಿತ್ತು ಅದಕ್ಕಿದೊಂದು ಅಂದ್ರೆ ಅವಕಾಶ ಆಗಿತ್ತು ಅದು ಅದನ್ನ ಏನಪ್ಪ ಅಂದ್ರೆ ಈ ಹೊಸ ಬಿಲ್ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಟೆಲಿಕಾಂ ಸರ್ವಿಸ್ ಏನಪ್ಪಾ ಅಥವಾ ಟೆಲಿಕಾಂ ಬಿಲ್ ಏನಪ್ಪಾ ಅಂದ್ರೆ ಬರೀ ಅವಕಾಶವನ್ನೇ ಮಿಸ್ ಮಾಡ್ಕೊಳ್ಳೋದಲ್ಲದೆ ಏನಪ್ಪ ಅಂದ್ರೆ ಈಗೇನು ಚೇಂಜಸ್ ಮಾಡ್ಬೇಕಿತ್ತಲ್ಲ ಆ ಚೇಂಜಸ್ ಅನ್ನು ಕಳ್ಕೊಂಡಿದೆ ಅಂತ ಹೇಳ್ತಿದೆ ಜೊತೆಗೆ ನೋಡ್ರಿ ಹೊಸ ಬಿಲ್ ಜಾಸ್ತಿ ಏನಪ್ಪ ಅಂದ್ರೆ ಕೇಂದ್ರೀಕರಣದ ಕಡೆಗೆ ಜಾಸ್ತಿಯನ್ನ ಕೊಟ್ಟಿದೆ ಅಂದ್ರೆ ಪವರ್ ಏನಿದೆ ಈಗ ಒಬ್ಬರಿಗೆ ಏನಪ್ಪ ಅಂದ್ರೆ ಲೈಸೆನ್ಸಿಂಗ್ ಕೊಡೋ ಪವರ್ ಏನಪ್ಪ ಅಂದ್ರೆ ಕೇಂದ್ರೀಕರಣ ಮಾಡೋದ್ರಲ್ಲಿ ಜಾಸ್ತಿ ಒಂದು ಅವಕಾಶವನ್ನ ತೋರಿಸಿದೆ ಅಥವಾ ಕೇಂದ್ರೀಕರಣ ಮಾಡೋ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಟೆಲಿಕಾಂ ಬಿಲ್ ಏನ್ ಮಾಡಿದೆಯಪ್ಪ ಅಂದ್ರೆ ಈ ಕೋರ್ಟ್ ಇಂದ ಮತ್ತೆ ಅದರ್ ಇನ್ಸ್ಟಿಟ್ಯೂಟ್ ಇಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಂತ ಏನ್ ಲರ್ನಿಂಗ್ಸ್ ಇತ್ತಲ್ಲ ಅಥವಾ ಅದರಿಂದ ತಿಳ್ಕೊಂಡಿಂತ ಕೆಲವೊಂದಿಷ್ಟು ವಿಷಯಗಳನ್ನ ಇವ್ರೇನಪ್ಪ ಅಂದ್ರೆ ಈ ಒಂದು ಬಿಲ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಅದ್ರ ಬದಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸ್ವತಂತ್ರ ಬರಕ್ಕಿಂತ ಮುಂಚೆ ಇರುವಂತಹ ಕಾನೂನುಗಳನ್ನೆಲ್ಲ ಏನಪ್ಪ ಅಂದ್ರೆ ಅದರದೇ ರೂಪವನ್ನ ಬದಲಾಯಿಸಿ ಅಥವಾ ಅದಕ್ಕೆ ಏನಪ್ಪ ಅಂದ್ರೆ ಹೊಸ ರೂಪವನ್ನು ಕೊಟ್ಟು ಅಡ್ವಾನ್ಸ್ಮೆಂಟ್ ಅನ್ನ ಮಾಡಿ ಏನಪ್ಪ ಅಂದ್ರೆ ಅದನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಆಗಬೇಕಿತ್ತು ಅಥವಾ ಶಾಸಕೀಯ ಸುಧಾರಣೆಗಳಾಗಬೇಕಿತ್ತು ಆ ಸುಧಾರಣೆಗಳು ಇದರಲ್ಲಿ ಆಗಿಲ್ಲ ಜೊತೆಗೆ ನೋಡ್ರಿ ಇಲ್ಲಿ ಯೂಸರ್ಸ್ ಅಂದ್ರೆ ಯಾರೆಲ್ಲ ಗ್ರಾಹಕರು ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರ ಅಂತ ಪ್ರೈವೇಸಿ ಇಲ್ಲ ಜೊತೆಗೆ ಅವರಿಗೆ ಕಾರ್ನರ್ ಸ್ಟೋನ್ ಸಿಕ್ಕಿದೆ ಅಂದ್ರೆ ಅವ್ರನ್ನೇನಪ್ಪ ಅಂದ್ರೆ ಮೂಲೆ ಗುಂಪು ಮಾಡಿದ್ದಾರೆ ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅಲ್ಲಿ ಈ ಗ್ರಾಹಕರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಹೊಸ ಬಿಲ್ ಏನ್ ಬಂದಿದೆಯಲ್ಲ ಅಲ್ಲ ಮಾಡತ್ತಪ್ಪ ಏನ್ ಜಾಸ್ತಿ ಸ್ಟ್ರಿಕ್ಟ್ ಆಗಿರುವಂತ ರೆಗ್ಯುಲೇಷನ್ಸ್ ನ ಮಾಡ್ತಿದೆ ಅಥವಾ ಕಾನೂನುಗಳನ್ನ ಜಾರಿಗೆ ತಂದಿದೆ ಜೊತೆಗೆ ನೋಡ್ರಿ ಪವರ್ ಅನ್ನ ಏನ್ ಅಂದ್ರೆ ಕೇಂದ್ರಾಡಳಿತ ಮಾಡ್ತಿದೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಲೈಸೆನ್ಸ್ ಅನ್ನ ಕೊಡ್ಬೇಕಲ್ಲ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಗೆ ಅದನ್ನ ಕೇಂದ್ರೀಕರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಹೊಸ ಒಂದು ಕ್ಲಾಸ್ ಅನ್ನ ಆಡ್ ಮಾಡಿದ್ದಾರೆ ಈ ಟೆಲಿಕಮ್ಯುನಿಕೇಶನ್ ಬಿಲ್ ಗೆ ಸೊ ನೋಡ್ರಿ ಒಂದು ಸರ್ವಿಸ್ ಅನ್ನ ಆಡ್ ಮಾಡಿದ್ದಾರೆ ಯಾವ್ದಪ್ಪ ಅಂದ್ರೆ ಅಂಡರ್ ಕ್ಲಾಸ್ ಟು ಟ್ವೆಂಟಿ ಒನ್ ಇದ್ರೊಳಗೆ ಏನಪ್ಪ ಅಂದ್ರೆ ಟೆಲಿಕಾ ಟೆಲಿಕಾಮ್ ಬಿಲ್ ಒಳಗೆ ಏನಪ್ಪ ಅಂದ್ರೆ ಹೊಸ ಸರ್ವಿಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಏನಪ್ಪ ಅಂದ್ರೆ ಕಮ್ಯುನಿಕೇಶನ್ ಸರ್ವಿಸ್ ಅನ್ನ ಕೊಡುವಂತ ಕೆಲವೊಂದ್ ಕೆಲವೊಂದಿಷ್ಟು ಆಪ್ಗಳಾದಂತಹ ವಾಟ್ಸ್ಆಪ್ ಇರ್ಬೋದು ಆಪಲ್ ವಾಚ್ ಇರ್ಬೋದು ಜಿಸ್ಟಿ ಇರಬಹುದು ಅಥವಾ ಸಿಗ್ನಲ್ ಇರ್ಬೋದು ಬೇರೆ ಬೇರೆ ಆಪ್ ಗಳನ್ನು ಕೂಡ ಏನಪ್ಪ ಅಂದ್ರೆ ಇದನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂದ್ರೆ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಕೊಡೋದ್ರಲ್ಲಿ ಏನಪ್ಪ ಅಂದ್ರೆ ಇವ್ರನ್ನೂ ಸಹ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಒಂದು ಚೇಂಜಸ್ ಹಾಕ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಬಹಳಷ್ಟು ದಿನಗಳಿಂದ ಏನಪ್ಪಾ ಅಂದ್ರೆ ಟೆಲಿಕಾಮ್ ಸರ್ವಿಸ್ ಕಂಪನಿಗಳಿಂದ ಒಂದು ಡಿಮ್ಯಾಂಡ್ ಇತ್ತು ಏನಂತ ಡಿಮ್ಯಾಂಡ್ ಇತ್ತು ಅಂದ್ರೆ ಇದು ನೋಡ್ರಿ ಈ ಟೆಲಿಕಾಮ್ ಸರ್ವಿಸ್ ಕೊಡೋರು ಅಥವಾ ಆಪ್ ಮೂಲಕ ಯಾರು ಸರ್ವಿಸ್ ಅನ್ನ ಕೊಡ್ತಿದ್ರಲ್ಲ ಅವ್ರು ನಮಗೆ ಏನ್ ಅಂದ್ರೆ ಲಾಸಸ್ ಅನ್ನ ಮಾಡ್ತಿದ್ರೆ ಹಾಗಾಗಿ ನೀವೇನಪ್ಪ ಅಂದ್ರೆ ಅವ್ರನ್ನು ಕೂಡ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಗ್ರೂಪ್ ಒಳಗೆ ಆಡ್ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ಆ ಗ್ಯಾಪ್ ಅನ್ನ ಬ್ರಿಜ್ ಮಾಡೋದಕ್ಕೋಸ್ಕರ ಅಥವಾ ಅಲ್ಲಿ ಏನಪ್ಪ ಅಂದ್ರೆ ಏನ್ ಗ್ಯಾಪ್ ಇತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಫುಲ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಫಿಲ್ ಮಾಡೋದಕ್ಕೋಸ್ಕರ ಏನಂದ್ರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಈ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ ಆಕ್ಚುಲಿ ನೋಡ್ರಿ ಏನಾಗಿತ್ತಪ್ಪ ಅಂದ್ರೆ ಈ ಟಿ ಪಿ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಆದಂತ ಏರ್ಟೆಲ್ ಜಿಯೋ ಮತ್ತೆ ವಡಾಫೋನ್ ಬೇರೆ ಬೇರೆ ಟೆಲಿ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಏನ್ ಮಾಡಿದ್ರಪ್ಪ ಅಂದ್ರೆ ಕಂಪ್ಲೇಂಟ್ ಮಾಡಿದ್ರೆ ಏನಂದ್ರೆ ವಾಟ್ಸ್ಆಪ್ ಆಮೇಲೆ ಟೆಲಿಗ್ರಾಮ್ ಆಮೇಲೆ ಸಿಗ್ನಲ್ ಈ ತರದ ಬೇರೆ ಬೇರೆ ಆಪ್ ಏನಿದಿಲ್ಲ ಇದರಿಂದ ಏನಪ್ಪ ಅಂದ್ರೆ ನಿಮಗೆ ಲಾಸ್ ಆಗ್ತಿದೆ ಅಂತ ಹೇಳಿದ್ರು ಯಾಕೆ ಈ ತರ ಅಂದ್ರೆ ಸೊ ನೋಡ್ರಿ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಏನ್ ಅಂದ್ರೆ ಫಸ್ಟ್ ಲೈಸೆನ್ಸಿಗೆ ಹಣವನ್ನು ಹಾಕ್ತಾರೆ ಲೈಸೆನ್ಸಿಗೆ ಹಣವನ್ನು ಹಾಕ್ತಾರೆ ಅದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಗೆ ಹಣವನ್ನು ಹಾಕ್ತಾರೆ ಮೂಲ ಸೌಕರ್ಯಗಳಿಗೆ ಹಣವನ್ನು ಹಾಕ್ತಾರೆ ಇದಾದ್ಮೇಲೆ ಅವ್ರಿಗೆ ಏನಪ್ಪ ಅಂದ್ರೆ ಇಂಟರ್ನೆಟ್ ಫೆಸಿಲಿಟೀಸ್ ಬರುತ್ತೆ ಅದೇ ವಾಟ್ಸ್ಆಪ್ ಟೆಲಿಗ್ರಾಮ್ ಮತ್ತೆ ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರು ಇವ್ರು ಕೊಟ್ಟಂತ ಸೌಕರ್ಯಗಳ ಮೇಲೆ ಏನಪ್ಪ ಅಂದ್ರೆ ಸರ್ವಿಸ್ ಅನ್ನ ಕೊಡ್ತಾರೆ ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ನಮ್ಮ ಡಾಟಾ ಮತ್ತೆ ಈ ವಾಯ್ಸ್ ಮೆಸೇಜಸ್ ಅಥವಾ ವಾಯ್ಸ್ ಕಾಲ್ಸ್ ಏನಿದೆಯಲ್ಲ ಈ ಧ್ವನಿ ವಾಯ್ಸ್ ಕಾಲ್ಸ್ ಇದ್ರ ಮೇಲೆ ಎಫೆಕ್ಟ್ ಆಗ್ತಿದೆ ಇದರಿಂದ ಏನಪ್ಪ ಅಂದ್ರೆ ನಮಗೆ ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾವ ತರಗ ಅಂದ್ರೆ ಸೊ ನೋಡ್ರಿ ವಾಟ್ಸ್ಆಪ್ ಅಲ್ಲಿ ನಿಮಗೆ ವಿಡಿಯೋ ಕಾಲ್ ಆಪ್ಷನ್ ಇದೆ ಆಡಿಯೋ ಕಾಲ್ ಆಪ್ಷನ್ ಇದೆ ಆಮೇಲೆ ಏನಪ್ಪ ಅಂದ್ರೆ ಮಾಡ್ಬೋದು ಅಂದರೆ ಮೆಸೇಜಿಂಗ್ ಮಾಡ್ಬೋದು ಅದು ಇನ್ಸ್ಟೆಂಟ್ ಮೆಸೇಜಿಂಗ್ ಇದರಿಂದ ಏನಪ್ಪ ಅಂದ್ರೆ ಏರ್ಟೆಲ್ ಜಿಯೋ ಮತ್ತೆ ಬೇರೆ ಬೇರೆ ಟೆಲಿಕಮ್ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಗೆ ಏನಪ್ಪ ಅಂದ್ರೆ ಅವರ ಮೆಸೇಜಿಂಗ್ ಅವರ ಮೆಸೇಜಿಂಗ್ ಪ್ಯಾಕ್ ಗಳಿಗೆ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಬೇಡಿಕೆಗಳು ಬರ್ತಿಲ್ಲ ಇದರಿಂದ ಏನಾಗ್ತಿದೆ ಅಂದ್ರೆ ಅವರಿಗೆ ರೆವೆನ್ಯೂ ಲಾಸ್ ಆಗ್ತಿದೆ ಜೊತೆಗೆ ನೋಡ್ರಿ ಹತ್ರ ಏನಪ್ಪ ಅಂದ್ರೆ ಈಗ ರೀಚಾರ್ಜ್ ಮಾಡ್ಸಕ್ಕೆ ಸಮಯ ಇಲ್ಲ ಅಂದ್ರೆ ಅವರು ವೈಫೈ ಮೇಲೆ ಆರಾಮಾಗಿ ಬದುಕಬಹುದು ಯಾಕಂದ್ರೆ ವೈಫೈ ಮೇಲೆ ಏನಪ್ಪ ಅಂದ್ರೆ ವಾಟ್ಸ್ಆಪ್ ಮೂಲಕ ಕಾಲ್ ಮಾಡಬಹುದು ವಿಡಿಯೋ ಕಾಲ್ ಮಾಡಬಹುದು ಚಾಟಿಂಗ್ ಮಾಡಬಹುದು ಇದರಿಂದ ಏನಪ್ಪ ಅಂದ್ರೆ ಇವರ ಕಾಲ್ ರೇಟ್ಸ್ ಏನಿದೆ ಅಥವಾ ಇವರ ಕಾಲ್ ಪ್ಯಾಕ್ ಏನಿದೆ ಅದಕ್ಕೂ ಕೂಡ ಎಫೆಕ್ಟ್ ಬಿದ್ದಿದೆ ಅಂತ ಅವರು ಡಿಮ್ಯಾಂಡ್ ಅನ್ನ ಮಾಡಿದ್ರು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಕೇಂದ್ರ ಸರ್ಕಾರ ಬರೀ ಟೆಲಿಕಾಂ ಸರ್ವಿಸ್ ಗೆ ಮಾತ್ರ ಲೈಸೆನ್ಸ್ ಅನ್ನ ಕೊಡದೆ ಈ ಟಿ ಪ್ಲಾಟ್ಫಾರ್ಮ್ ಗಳಿಗೂ ಕೂಡ ಏನಪ್ಪ ಅಂದ್ರೆ ಲೈಸೆನ್ಸ್ ಅನ್ನ ಕೊಡಬೇಕಂತ ಹೇಳಿದ್ದಾರೆ ಸೊ ನೋಡ್ರಿ ಟಿ ಅಂದ್ರೆ ಏನಪ್ಪ ಅಂದ್ರೆ ಓವರ್ ದ ಟಾಪ್ ಅಂತ ಸೊ ಇಲ್ಲಿ ಟಿ ಡೆಫಿನೇಷನ್ ಯಾವ ತರನ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಇನ್ಸ್ಟಂಟ್ ಮೆಸೇಜಿಂಗ್ ಆಪ್ ಇರಬೇಕಂದ್ರೆ ಅಂದ್ರೆ ಈಗ ಬಿಟ್ರೆ ರಿಯಲ್ ಟೈಮ್ ಅಲ್ಲಿ ಮೆಸೇಜ್ ಹೋಗಬೇಕು ಮತ್ತೆ ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಶನ್ ಆಗ್ಬೇಕು ಅದನ್ನ ಏನಪ್ಪ ಅಂದ್ರೆ ಓವರ್ ದಿ ಟಾಪ್ ಕಮ್ಯುನಿಕೇಶನ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಈಗ ನಾನು ಒಬ್ಬ ಎಕ್ಸ್ ವೈಸರ್ಡ್ ಪರ್ಸನ್ಸ್ ಹತ್ರ ಏನಾದ್ರು ಚಾಟಿಂಗ್ ಅನ್ನ ಮಾಡ್ತಿದ್ರೆ ನಾನಿಲ್ಲಿ ಮೆಸೇಜ್ ಮಾಡಿದಾಗ ಅದ್ ಪಟ್ಟಂತ ಅಲ್ಲಿ ಹೋಗಬೇಕು ರಿಯಲ್ ಟೈಮ್ ಅಂದ್ರೆ ವಿಥೌಟ್ ಡಿಲೇ ಅಲ್ಲಿ ಹೋಗಬೇಕು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟಿ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಅದು ಪರ್ಸನ್ ಟು ಪರ್ಸನ್ ಅಂದ್ರೆ ಎನ್ಕ್ರಿಪ್ಟ್ ಆಗಿರುತ್ತೆ ಇಲ್ಲಿ ಪ್ರೈವೇಸಿ ಇರುತ್ತೆ ಈ ಪ್ರೈವಸಿ ಏನಪ್ಪ ಅಂದ್ರೆ ಮೇಂಟೈನ್ ಆಗಬೇಕು ಅಂತ ಏನಪ್ಪ ಗೆ ಏನಪ್ಪಾ ಅಂದ್ರೆ ಟಿ ಸರ್ವಿಸ್ ಅಂತ ಅವರು ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ಟಿ ಪ್ಲಾಟ್ಫಾರ್ಮ್ ಗಳಿಗೆ ಇದೇನಪ್ಪ ಅಂದ್ರೆ ಒಂದು ಥ್ರೆಟ್ ಆಗುತ್ತೆ ಇನೋವೇಶನ್ಸ್ ಅಂತ ಹೊಸ ಹೊಸ ಅನ್ವೇಷನ್ಸ್ ಮಾಡಕ್ಕೆ ಈ ಕಾನೂನುಗಳು ಒಂದು ಥ್ರೆಟ್ ಆಗುತ್ತೆ ಜೊತೆಗೆ ಪ್ರೈವೇಸಿ ಪ್ರೊಟೆಕ್ಷನ್ ಅಂದ್ರೆ ನಮ್ಮ ಏನು ಪ್ರೈವೇಸಿ ಇದೆಯಲ್ಲ ಅದಕ್ಕೂ ಕೂಡ ಇದೇನಪ್ಪ ವೈಲೇಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಏನು ಆರ್ಗ್ಯುಮೆಂಟ್ ಇದೆ ಅಂದ್ರೆ ಓವರ್ ದಿ ಟಾಪ್ ಮತ್ತೆ ಈ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಎರಡೂ ಸೇಮ್ ಅಂತ ಹೇಳ್ತಾ ಇದ್ದಾರೆ ಬಟ್ ಏನಪ್ಪ ಅಂದ್ರೆ ಓವರ್ ದಿ ಟಾಪ್ ಸರ್ವಿಸ್ ಸಬ್ಸ್ಟ್ಯೂಟ್ ಅಂದ್ರೆ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಸಬ್ಸ್ಟ್ಯೂಟ್ ಆಗಿದೆ ಇನ್ ಕೇಸ್ ಇವರೇನಾದ್ರೂ ಮೂಲ ಸೌಕರ್ಯ ಇಂಟರ್ನೆಟ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಈ ಒಂದು ವಾಟ್ಸಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಆಗಿರ್ಬೋದು ಬೇರೆ ಬೇರೆ ಆಪ್ ಗಳು ಏನಪ್ಪ ರನ್ ಆಗೋಕ್ಕಾಗಲ್ಲ ಇವರು ಬ್ರಾಡ್ ಬ್ಯಾಂಡ್ ಕನೆಕ್ಷನ್ಸ್ ಮತ್ತೆ ಏನಪ್ಪ ಅಂದರೆ ಇವರ ಮೂಲ ಸೌಕರ್ಯದ ಮೇಲೆ ಅವು ನಡೆಯುತ್ತೆ ಸೊ ನೋಡ್ರಿ ಅದಕ್ಕೋಸ್ಕರ ಏನು ಹೇಳ್ತಿದ್ರ ಅಂದರೆ ಇಲ್ಲಿ ನಾವು ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಮತ್ತೆ ಏನಪ್ಪ ಅಂದರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಒಂದೇ ತೂಕದಲ್ಲಿ ಅಳಿಬಾರ್ದು ಅಂತ ಅವರು ಹೇಳ್ತಿದ್ರೆ ಫಾರ್ ಇನ್ಸ್ಟೆಂಟ್ ನೋಡ್ರಿ ಏನಪ್ಪ ಅಂದ್ರೆ ಟೆಲಿಕಾಮ್ ಆಪರೇಟರ್ ಏನಪ್ಪ ಅಂದರೆ ಒಂದು ಗೇಟ್ ಕೀಪರ್ ಆಗಿ ಕೆಲಸ ಮಾಡುತ್ತೆ ಇವ್ರು ಕೊಟ್ಟಂತ ಮೂಲಸೌಕರ್ಯವನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಓಟಿಟಿ ಸರ್ವಿಸ್ ಅವರು ನಮಗೆ ಸರ್ವಿಸ್ ಅನ್ನ ಕೊಡ್ತಾರೆ ಅಥವಾ ಟೆಲಿ ಕಂಟ್ರೋಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗೇನು ಟಿ ಕಮ್ಯುನಿಕೇಶನ್ ಸರ್ವಿಸ್ ಅನ್ನ ಏನ್ ತಗೊಂಡ್ಬಂದಿದಾರಲ್ಲ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಈ ಬಿಲ್ ಅಲ್ಲಿ ಅದರಿಂದ ಏನಾಗತ್ತಪ್ಪ ಅಂದ್ರೆ ರಿಡಕ್ಷನಿಸ್ಟ್ ಅಪ್ರೋಚ್ ಆಗುತ್ತೆ ಅಂದ್ರೆ ಏನಪ್ಪ ಅಂದ್ರೆ ಕಮ್ಮಿ ಕಮ್ಮಿ ಅಪ್ರೋಚ್ ಆಗುತ್ತೆ ಈಗೇನು ಎಕ್ಸ್ಪಾನ್ಷನ್ ಅಥವಾ ಇನೋವೇಶನ್ ಆಗ್ತಿದೆಯಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಟಿ ಒಳಗೂ ಏನಪ್ಪ ಅಂದ್ರೆ ತುಂಬಾ ವೈವಿಧ್ಯತೆ ಇದೆ ಬೇರೆ ಬೇರೆ ಡೈವರ್ಸ್ ಸರ್ವಿಸ್ ಪ್ರೊವೈಡರ್ ಇದಾರೆ ಅದರಲ್ಲಿ ಏನಪ್ಪ ಅಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ಸ್ ಇರುತ್ತೆ ಸಾಮಾಜಿಕವಾಗಿ ಏನಪ್ಪ ಅಂದ್ರೆ ಹತ್ತರಿಂದ ಇಪ್ಪತ್ತು ಜನ ಒಂದ್ ಕಡೆ ಸೇರ್ಬೋದು ವಿಡಿಯೋ ಕಾಲಿಂಗ್ ಮಾಡ್ಬೋದು ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಅದರದೇ ಆದಂತ ಒಂದು ಶ್ರೀಮಂತಿಕೆ ಇದೆ ಅಂತ ಅವರು ಹೇಳ್ತಿದ್ದಾರೆ ಈ ಶ್ರೀಮಂತಿಕೆಗೆ ಏನಪ್ಪ ಅಂದ್ರೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ನೋಡ್ರಿ ನಾವೇನಾದ್ರೂ ಈ ಆಂಬಿಟ್ ಒಳಗೆ ತಗೊಂಬಂದ್ಬಿಟ್ರೆ ಲೈಸೆನ್ಸಿಂಗ್ ಅದೇ ಅಂತ ಏನಪ್ಪಾ ಅಂದ್ರೆ ಅವರು ಕೂಡ ಸಡನ್ ಅಮೌಂಟ್ ಆಫ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ ಅದರಿಂದ ಏನಪ್ಪ ಅಂದ್ರೆ ಅವರು ನಮ್ಮೇನೂ ಕೂಡ ಚಾರ್ಜ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ನೆಕ್ಸ್ಟ್ ಇಯರ್ ಇಂದ ಏನಾಗ್ಬೋದಪ್ಪ ಅಂದ್ರೆ ಈ ಬಿಲ್ ಜಾರಿಗೆ ಬಂದ ವಾಟ್ಸಪ್ ಅವ್ರು ಏನಪ್ಪ ಅಂದ್ರೆ ನೀವು ಮಿನಿಮಮ್ ಒಂದ್ ವರ್ಷದ ಸರ್ವಿಸ್ ಬೇಕಂದ್ರೆ ನೀವು ಅಟ್ ಲೀಸ್ಟ್ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಕೊಡಬೇಕಾಗುತ್ತೆ ಅಂತ ನಿಮ್ಗೆ ಏನಪ್ಪ ಅಂದ್ರೆ ಫೈನ್ ಅನ್ನ ಹಾಕಬಹುದು ಅಥವಾ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಗೇಟ್ ಲೆವೆಲ್ ಗೆ ಒಂದು ಎಂಟ್ರಿ ಫೀಸ್ ಅನ್ನ ಇಡಬಹುದು ಅಂತ ಅವರು ಹೇಳ್ತಿದ್ದಾರೆ ಇದರಿಂದ ಲೀಗಲ್ ಕಾಸ್ಟ್ ಸರ್ವಿಸ್ ಪ್ರೊವೈಡರ್ ಆಗುತ್ತೆ ಅದರಿಂದ ಏನಪ್ಪಾ ಅಂದ್ರೆ ಅವರ ಅನ್ವೇಷನ್ಸ್ ಮೇಲೆ ಎಫೆಕ್ಟ್ ಅನ್ನ ಬಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದರ ಜೊತೆಗೆ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಏನಪ್ಪಾ ಅಂದ್ರೆ ಐ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ನ ಕೊಡ್ತಾರೆ ಒಟಿಟಿ ರೆಗ್ಯುಲೇಷನ್ಸ್ ಅಂದ್ರೆ ಟಿ ಪ್ಲಾಟ್ಫಾರ್ಮ್ ಗಳಿಗೆ ಯಾವ ತರನಾದಂತಹ ಕಾನೂನುಗಳು ಇರಬೇಕಂತ ಸೊ ನೋಡ್ರಿ ಈ ಕಾನೂನುಗಳು ಗಳ ಅಂದ್ರೆ ಯೂಜರ್ಸ್ ವಾಯ್ಸ್ ಆಗಿತ್ತು ಅಂದ್ರೆ ಈ ಯಾರು ಗ್ರಾಹಕರಿದ್ದಾರೆ ಅವರು ಫ್ರೆಂಡ್ಲಿ ಆಗಿತ್ತು ಅಂತ ಹೇಳ್ತಿದ್ರೆ ಇವ್ರೇನ್ ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ಡಿಜಿಟಲ್ ರೈಟ್ಸ್ ಏನಿದೆಯಲ್ಲ ಅದನ್ನ ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಟಿ ಪ್ಲಾಟ್ಫಾರ್ಮ್ ಅವ್ರು ಏನ್ ಮಾಡಿದ್ರ ಇವ್ರು ಐದವ್ರು ಏನ್ ಮಾಡಿದ್ರು ಅಂದ್ರೆ ಈ ಡಿಜಿಟಲ್ ರೈಟ್ಸ್ ಏನ್ ಆರ್ಗನೈಸೇಷನ್ ಇದೆಯಲ್ಲ ಅದನ್ನ ನೀವು ರೆಗ್ಯುಲೇಟರಿ ಬರ್ಡನ್ ಗೆ ತರಬೇಡ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇಂಟರ್ನೆಟ್ ಕಮ್ಯುನಿಕೇಶನ್ ಸರ್ವಿಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನ್ ಮಾಡಿದೆ ನೋಡ್ರಿ ಈ ಏನ್ ಐ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರು ಏನು ರೆಕಮೆಂಡೇಶನ್ಸ್ ನ ಕೊಟ್ಟಿದ್ದಾರೆ ಅದನ್ನ ಏನ್ ಮಾಡಿದೆ ಅಂದ್ರೆ ತೆಗೆದು ಹಾಕಿದ್ರೆ ಜೊತೆಗೆ ನೋಡ್ರಿ ಅವರು ಟಿಆರ್ಎನ ಡೈಲೂಟ್ ಮಾಡ್ಬಿಟ್ಟಿದೆ ಅಂದ್ರೆ ಮುಂಚೆ ಕ್ಲಾಸ್ ಫೋರ್ಟಿ ಸಿಕ್ಸ್ ಒಳಗೆ ಯಾರು ಲೈಸೆನ್ಸ್ ಕೊಡ್ತಿದ್ರಪ್ಪ ಅಂದ್ರೆ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಗೆ ಟಿಆರ್ ಅವರು ಕೊಡ್ತಿದ್ರು ಈಗ ಅದನ್ನ ಏನಪ್ಪಾ ಅಂದ್ರೆ ತೆಗೆದು ಹಾಕಿದ್ದಾರೆ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಈ ಕೇಂದ್ರ ಸರ್ಕಾರದವರೇ ಲೈಸೆನ್ಸ್ ಅನ್ನ ಕೊಡ್ತಾರೆ ಇನ್ನು ಜೊತೆಗೆ ನೋಡ್ರಿ ಏನಾಗ್ತಿದೆ ಸೆಂಟ್ರಲ್ ಗವರ್ಮೆಂಟ್ ಅವರು ಏನಪ್ಪಾ ಅಂದ್ರೆ ಈ ಒಂದು ನೆಟ್ವರ್ಕ್ ಅಥವಾ ಲೈಸೆನ್ಸ್ ಅನ್ನ ಕೊಡೋದ್ರೊಳಗೆ ಅಥವಾ ಎಕ್ಸ್ಕ್ಲೂಸಿವ್ ಪ್ರಿವಿಲೇಜಸ್ ಏನಿದೆ ಅಂದ್ರೆ ತಮ್ಮ ಅಧಿಕಾರವನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಗೆ ಅಥವಾ ಈ ಪ್ಲಾಟ್ಫಾರ್ಮ್ ಅವ್ರಿಗೆ ಏನ್ ಹೇಳ್ಬೋದಪ್ಪ ಅಂದ್ರೆ ಏನ್ ಡಾಟಾ ಬರುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಬ್ರಿಗೆ ಚಾಟ್ ಇನ್ನೊಬ್ರು ಇನ್ನೊಬ್ಬರು ಚಾಟ್ ಮಾಡಿದ್ರು ಏನ್ ಡಾಟಾ ಇರುತ್ತಲ್ಲ ಅದನ್ನ ನೀವು ಲೋಕಲ್ ಆಗಿ ಸ್ಟೋರ್ ಮಾಡ್ರಿ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಭಾರತದಲ್ಲೇ ಸ್ಟೋರ್ ಮಾಡ್ರಿ ಅಂತ ಹೇಳ್ಬೋದು ಈ ತರದ ಡಾಟಾ ಲೋಕಲೈಸೇಷನ್ ಏನಾಗುತ್ತೆ ನೋಡ್ರಿ ಈಗ ಗೌರ್ಮೆಂಟ್ ಯಾವಾಗ ಅವ್ರಿಗೆ ಬೇಕ ಅನ್ಸುತ್ತೆ ಅಂದ್ರೆ ಗವರ್ಮೆಂಟ್ ಡಿಸ್ಕ್ರಿಪ್ಷನ್ಸ್ ಒಳಗಿರುತ್ತೆ ಅವ್ರಿಗೆ ಬೇಕಂದಾಗ ಡಾಟಾ ಸಬ್ಮಿಟ್ ಮಾಡಬೇಕು ಬೇಡ ಅಂದಾಗ ತೆಗೆದುಕೊಳ್ಬೇಕಾಗುತ್ತೆ ಈ ತರದ ಗೌರ್ಮೆಂಟ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಡಾಟಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಅಥವಾ ಇಂಡಿವಿಜುವಲ್ಸ್ ಅಂದ್ರೆ ಪ್ರತಿಯೊಬ್ಬರ ಏನು ಪ್ರೈವೇಸಿ ಇದೆಯಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಒಂದು ಚುತಿ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇನ್ನು ಏನ್ ಮಾಡ್ತಿದಾರಪ್ಪ ಅಂದ್ರೆ ಫರ್ದರ್ ಎಕ್ಸ್ಪಾನ್ಷನ್ ಅನ್ನ ಮಾಡ್ತಿದಾರೆ ಏನಂದ್ರೆ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಏನಿದೆಯಲ್ಲ ಇದ್ರೊಳಗೆ ಏನಪ್ಪ ಅಂದ್ರೆ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಅವರಿಗೆ ರಿಕ್ವೈರ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಈ ಇಂದಿಷ್ಟು ಕೆಲಸಗಳನ್ನ ನೀವು ಮಾಡಲೇಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಇಂಟರ್ಸೆಪ್ಷನ್ ಕ್ಲಾಸ್ ಏನಪ್ಪಾ ಅಂದ್ರೆ ಸೆಕ್ಷನ್ ಕ್ಲಾಸ್ ಟ್ವೆಂಟಿ ಫೋರ್ ಟು ಏ ಇದೇನ್ ಮಾಡಿದಾರಲ್ಲ ಇಲ್ಲೇನಪ್ಪ ಅಂದ್ರೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಏನಿರುತ್ತೆ ಅಂದ್ರೆ ಪರ್ಸನ್ ಎ ಮತ್ತೆ ಪರ್ಸನ್ ಬಿ ಕೆ ಮೆಸೇಜ್ ಮಾಡಿದ್ರೆ ಅದು ಎನ್ಕ್ರಿಪ್ಟ್ ಹಾಕಿರ್ತು ಯಾರಿಗೇನಪ್ಪ ಅಂದ್ರೆ ಬೇರೆ ಪರ್ಸನ್ ಸಿ ಗೆ ಈ ಮೆಸೇಜ್ ಗೊತ್ತಾಗ್ತಿರ್ಲಿಲ್ಲ ಬಟ್ ಈಗ ಏನಪ್ಪ ಅಂದ್ರೆ ಈ ಸಟನ್ ಕ್ಲಾಸಸ್ ಅನ್ನ ಯೂಸ್ ಮಾಡಿರೋದ್ರಿಂದ ಇದನ್ನ ಏನ್ ಮಾಡಬಹುದು ಅಂದ್ರೆ ಡಿಕ್ರಿಪ್ಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಇನ್ನೊಬ್ರಿಗೆ ಚಾಟ್ ಮಾಡಿದ್ರೆ ಇನ್ನೊಬ್ರು ನನಗೆ ಪ್ರೈವೇಟ್ ಆಗಿ ಚಾಟ್ ಮಾಡಿದ್ರು ಆ ಚಾಟಿಂಗ್ಸ್ ಕೂಡ ಏನಪ್ಪ ಅಂದ್ರೆ ಲೀಕ್ ಮಾಡಬಹುದು ಅಂಡರ್ ಗವರ್ಮೆಂಟ್ ಡಿಸ್ಕ್ರಿಷನ್ಸ್ ಗವರ್ಮೆಂಟ್ ಬೇಕಂದ್ರೆ ಅದನ್ನು ಕೂಡ ಏನಪ್ಪ ಅಂದ್ರೆ ಲೀಕ್ ಮಾಡಬಹುದು ಸೊ ಈ ಒಂದು ಕ್ಲಾಸಸ್ ಏನಿದೆ ಅಂದ್ರೆ ನಮ್ಮ ಪ್ರೈವೇಸಿಗೆ ಒಂದ್ ಕಡೆ ಎಫೆಕ್ಟ್ ಆದ್ರೂ ಸಹ ಇನ್ನೊಂದು ವೇ ಯಾವ ತರನಾಗಿ ತಿಂಕ್ ಮಾಡಬಹುದಪ್ಪ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ವೇ ಒಳಗೂ ಕೂಡ ಥಿಂಕ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿರೋದ್ರಿಂದ ಕೆಲವೊಂದು ಇಂಡಿವಿಜುವಲ್ಸ್ ಏನಪ್ಪ ಅಂದ್ರೆ ಎನ್ಕ್ರಿಪ್ಷನ್ ಅನ್ನ ಮಾಡಕ್ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಅವರು ಮೊಬೈಲ್ ಏನ್ ಚಾಟ್ ಮಾಡ್ತಿದ್ದಾರೆ ಅಣ್ಣದನ್ನ ಏನಪ್ಪಾ ಅಂದ್ರೆ ನಮಗೆ ತಿಳ್ಕೊಳಕ್ ಆಗ್ತಿಲ್ಲ ಇನ್ ಕೇಸ್ ಅದನ್ನ ನಾವೇನಾದ್ರೂ ತಿಳ್ಕೊಂಬಿಟ್ರೆ ಅಥವಾ ಅದನ್ನ ನಾವು ಡಿಕ್ರಿಪ್ಟ್ ಮಾಡಿದ್ರೆ ಮುಂದಾಗುವಂತ ಟೆರರಿಶ್ ಆಕ್ಟಿವಿಟೀಸ್ನೆಲ್ಲ ನಾವೇನಪ್ಪ ಅಂದರೆ ತಡೆ ಹಿಡಿಬೋದು ಯಾಕಂದ್ರೆ ಬಹಳಷ್ಟು ಸರಿ ಏನಾಗುತ್ತೆ ಅಂದ್ರೆ ಮೋಸ್ಟ್ ಸೆಕ್ಯೂರ್ಡ್ ವೇ ಯಾವುದು ಕಾಲಿಂಗಿಗೆ ಅಂದ್ರೆ ವಾಟ್ಸಪ್ ಕಾಲ್ ಅಂತ ಹೇಳ್ತಾರೆ ಯಾಕಂದ್ರೆ ವಾಟ್ಸಪ್ ಕಾಲ್ ಏನಪ್ಪ ಅಂದರೆ ಅನ್ಹ್ಯಾಕೇಬಲ್ ಅಂದ್ರೆ ಅದನ್ನ ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಅದರಿಂದ ಕಾಲ್ಸ್ ಮಾಡ್ತಾರೆ ಅದಕ್ಕೋಸ್ಕರ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಏನಪ್ಪ ಅಂದ್ರೆ ಈ ತರದ ಕೆಲವೊಂದಿಷ್ಟು ಕ್ಲಾಸ್ ಯೂಸ್ ಮಾಡೋದು ಒಳ್ಳೆಯದು ಬಟ್ ಅದೇನಂದ್ರೆ ಪ್ರತಿಯೊಬ್ಬರ ಪ್ರೈವಸಿಗೂ ಹಾಳಾಗಬಾರ್ದು ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಯಾರೋ ಮೆಂಬರ್ ಇರ್ತಾರೆ ಅವರ ಪ್ರೈವಸಿಗೆ ಹಾಳು ಮಾಡಬಾರ್ದು ಅಥವಾ ಗೌರ್ಮೆಂಟ್ ವಿರುದ್ಧ ಒಬ್ಬನೇನೋ ಈಗ ಧ್ವನಿ ಎತ್ತಿರ್ತೀನಿ ಹಾಗಾಗಿ ನನ್ನ ಪ್ರೈವಸೀಸ್ ಏನಪ್ಪ ಏನಪ್ಪಾ ಅಂದ್ರೆ ಸಮಾಜಕ್ಕೆ ತಂದು ನಮ್ಮ ಮರ್ಯಾದೆನ ತೆಗೆಯದಿರಬಹುದು ಈ ತರದ ಕ್ಲಾಸಸ್ಸನ್ನು ಅಥವಾ ಮಿಸ್ಯೂಸನ್ನು ಮಾಡ್ಕೋಬಾರ್ದು ಅಂತ ಇಲ್ಲಿ ಥರ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಆಕ್ಟ್ ಅನ್ನು ಯಾವ ತರನಾಗಿ ತಂದ್ರಂದ್ರೆ ಈ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಏಯ್ಟಿ ಫೈವ್ ಇದೆಯಲ್ಲ ಅದರೊಳಗೆ ಏನಪ್ಪ ಅಂದ್ರೆ ಸೆಕ್ಷನ್ ಫೈವ್ ಕ್ಲಾಸ್ ಟು ಆಲ್ರೆಡಿ ಏನಪ್ಪ ಅಂದ್ರೆ ಈ ತರದ ಮೆಸೇಜ್ ಏನ್ ಟ್ರಾನ್ಸ್ಮಿಟ್ ಮಾಡಿರ್ತಾರೆ ಅದೇನು ಟೆಲಿಗ್ರಾಫ್ ಮೂಲಕ ಏನ್ ಮೆಸೇಜ್ ಟ್ರಾನ್ಸ್ಮಿಟ್ ಮಾಡಿರ್ತಾರಲ್ಲ ಅದನ್ನ ಏನಪ್ಪ ಅಂದ್ರೆ ಹಾಲ್ಟ್ ಮಾಡಬಹುದು ಅಥವಾ ಅದನ್ನ ಡಿಕ್ರಿಫ್ಟ್ ಮಾಡಬಹುದು ಅಂತ ಹೇಳಿದ್ರು ಅದನ್ನ ಏನ್ ಮಾಡಿದ್ರ ಅಂದ್ರೆ ಟಿ ಕಮ್ಯುನಿಕೇಶನ್ಸ್ ಏನಪ್ಪ ಅಂದ್ರೆ ಇನ್ಕ್ಲೂಡ್ ಟಿ ಟಿ ಕಮ್ಯುನಿಕೇಶನ್ಸ್ ಆದಂತ ವಾಟ್ಸ್ಆಪ್ ಮತ್ತೆ ಸಿಗ್ನಲ್ ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ ಏನಪ್ಪ ಅಂದ್ರೆ ಈ ತರದ ಕಂಡೀಷನ್ಸ್ ನ ಹಾಕಿದ್ದಾರೆ ಜೊತೆಗೆ ನೋಡ್ರಿ ಏನಾಗ್ತಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಒಂದು ದಾವೆಯನ್ನ ಹೊಡಿದ್ದಾರೆ ಯಾವ್ದ್ರ ಬಗ್ಗೆ ದಾವೆಯನ್ನ ಹೊಡೆದಿದ್ದಾರೆ ಅಂದ್ರೆ ಈ ಟ್ರೇಸೆಬಿಲಿಟಿ ರಿಕ್ವೈರ್ಮೆಂಟ್ ಅಂದ್ರೆ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ ವಿರುದ್ಧ ಏನಪ್ಪ ಅಂದ್ರೆ ಆಲ್ರೆಡಿ ಒಂದು ದಾವೆ ಹೂಡಿದರೆ ಅದು ಈಗ ಚಾಲೆಂಜ್ ಆಗಿದೆ ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಇವರು ಟೆಲಿಕಾಮ್ ಬಿಲ್ ಅನ್ನ ತಕೊಂಬುದು ಎಲ್ಲಾನು ರೆಗ್ಯುಲರೈಸ್ ಮಾಡಿ ಈ ಎಕ್ಸಿಕ್ಯೂಟಿವ್ ಆರ್ಡರ್ ಅಥವಾ ಜುಡಿಷಿಯರಿ ಆರ್ಡರ್ ಏನಪ್ಪ ಅಂದ್ರೆ ಬೈಪಾಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಬೈಪಾಸ್ ಮಾಡಿ ಏನಪ್ಪ ಅಂದ್ರೆ ನಮ್ಮ ಪ್ರೈವಸಿ ಏನಿದೆಯಲ್ಲ ಅದನ್ನ ಎನ್ ಟು ಎನ್ಕ್ರಿಪ್ಷನ್ಸ್ ಏನಿದೆ ಅದನ್ನ ಏನ್ ಮಾಡ್ತಿದ್ರೆ ಓಟಿಟಿ ಕಮ್ಯುನಿಕೇಶನ್ ಮೂಲಕ ತಗೋತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ತರದ ಓಟಿಟಿ ಕಮ್ಯುನಿಕೇಶನ್ಸ್ ಆದಂತ ವಾಟ್ಸ್ಆಪ್ ಆಗಲಿ ಸಿಗ್ನಲ್ ಆಗಲಿ ಈ ತರದ ಮೆಸೇಜ್ ಅನ್ನ ಡಿಕ್ರಿಪ್ಟ್ ಮಾಡಿ ಅವ್ರಿಗೆ ಕೊಡೋದ್ರಿಂದ ಏನಪ್ಪಾಂದ್ರೆ ಇಂಡಿವಿಜುವಲ್ ಪ್ರೈವಸಿ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಿಮಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಬಂತು ರೈಟ್ ಟು ಪ್ರೈವಸಿ ಅಂತ ಇದರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದ ಒಬ್ಬ ಮಾಜಿ ನ್ಯಾಯಮೂರ್ತಿಗಳಾದಂತಹ ಕೆ ಎನ್ ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತು ರೈಟ್ ಟು ಪ್ರೈವೇಸಿ ಅ ಫಂಡಮೆಂಟಲ್ ರೈಟ್ ಅಂತೇಳಿ ಇದಾದ್ಮೇಲೆ ಏನ್ ಮಾಡಿತ್ತಪ್ಪ ಅಂದ್ರೆ ಗೌರ್ಮೆಂಟ್ ಒಂದು ಕಮಿಟಿನ ಸೆಟ್ ಅಪ್ ಮಾಡಿತ್ತು ಆ ಕಮಿಟಿ ಹೆಸರು ಏನಪ್ಪ ಅಂದ್ರೆ ಜಸ್ಟಿಸ್ ಬಿ ಎನ್ ಶ್ರೀಕೃಷ್ಣ ಕಮಿಟಿ ಅಂತ ಇವ್ರ ಏನಪ್ಪಾ ಅಂದ್ರೆ ಡಾಟಾ ಪ್ರೈವೇಸಿ ಮತ್ತೆ ಡಾಟಾ ಪ್ರೊಟೆಕ್ಷನ್ ಮೇಲೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ನ ಕೊಟ್ಟಿದ್ರು ಈ ರೆಕಮೆಂಡೇಶನ್ಸ್ ಕೊಟ್ಟಿದ್ರು ಸಹ ಏನಪ್ಪಾ ಅಂದ್ರೆ ಈ ಹೊಸದಾಗಿರುವಂತ ಬಿಲ್ ಈ ರೆಕಮೆಂಡೇಶನ್ಸ್ ನ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಅರ್ಜೆಂಟ್ ಆಗಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೋಬೇಕು ಬಿಲ್ ಅಲ್ಲಿ ಅವರು ಅರ್ಜೆಂಟ್ ಆಗಿ ಚೇಂಜಸ್ ಅನ್ನ ಮಾಡ್ಕೋಬೇಕು ಜೊತೆಗೆ ಏನಪ್ಪ ಅಂದ್ರೆ ಈ ಇಂಡಿವಿಜುವಲ್ ಪ್ರೈವಸಿನ ಕೂಡ ಏನಪ್ಪಾ ಅಂದ್ರೆ ಆಡ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಸಸ್ಪೆನ್ಷನ್ ಆಫ್ ನೆಟ್ ಸರ್ವಿಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಹೊಸ ಬಿಲ್ ಅಲ್ಲಿ ಏನಪ್ಪ ಅಂದ್ರೆ ಕ್ಲಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಕ್ಲಾಸ್ ಟೂ ಬಿ ಒಳಗೆ ಏನಪ್ಪ ಅಂದ್ರೆ ಈ ಟೆಲಿಕಾಮ್ ಬಿಲ್ ಒಳಗೆ ಏನಂತ ಇರ್ತಾರೆ ಅಂದ್ರೆ ಫಸ್ಟ್ ಟೈಮ್ ಭಾರತದ ಇಂಡಿಪೆಂಡೆನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ಇಂಟರ್ನೆಟ್ ಅನ್ನ ಸಸ್ಪೆನ್ಸ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದಾರೆ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನನ್ನ ತಂದಿದ್ರು ಆ ಕಾನೂನು ಹೆಸರು ಏನಪ್ಪ ಅಂದ್ರೆ ಟೆಂಪರರಿ ಸಸ್ಪೆನ್ಷನ್ ಆಫ್ ಟೆಲಿಕಾಮ್ ಸರ್ವಿಸ್ ಪಬ್ಲಿಕ್ ಎಮರ್ಜೆನ್ಸಿ ಆನ್ ಪಬ್ಲಿಕ್ ಸೇಫ್ಟಿ ರೂಲ್ಸ್ ಎರಡ್ ಸಾವಿರದ ಹದಿನೇಳು ಬಟ್ ಅದೇನಪ್ಪ ಅಂದ್ರೆ ಟೆಂಪರವರಿ ಇರ್ತಿತ್ತು ಈಗ ಏನಪ್ಪ ಅಂದ್ರೆ ಒಂದು ಕಾನೂನಿನ ಮೂಲಕ ಏನಪ್ಪ ಅಂದ್ರೆ ಈ ಇಂಟರ್ನೆಟ್ ಸಸ್ಪೆನ್ಷನ್ ಅನ್ನ ಮಾಡ್ತಿದ್ದಾರೆ ಇದೇನಾಗತ್ತಂದ್ರೆ ಇಂಟರ್ನೆಟ್ ಡೌನ್ ಮಾಡೋದಲ್ಲದೆ ಈಗ ಪ್ರತಿಯೊಬ್ಬರದೇನು ಇಂಡಿವಿಜುವಲ್ ರೈಟ್ ಟು ಫ್ರೀ ಸ್ಪೀಚ್ ಇದೆ ಅದಕ್ಕೆ ಏನಪ್ಪಾ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಇಂಟರ್ನೆಟ್ ಡೌನ್ ಮಾಡೋದ್ರಿಂದ ಆ ಏರಿಯಾದಲ್ಲಿ ಹೆಚ್ಚಿನ ಆರ್ಥಿಕ ಹೊಡೆತ ಬೀಳುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇದರಿಂದ ಏನಪ್ಪಾ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಈ ಬಿಲ್ ವಿರುದ್ಧ ಕ್ರಿಟಿಸಿಸಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಟೆಲಿಕಾಮ್ ಬಿಲ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸೋಶಿಯೋ ಎಕನಾಮಿಕ್ ಗ್ರೋತ್ ಅನ್ನ ನೋಡೋದ್ ಬಿಟ್ಟು ಅದರ ಅಬ್ಜೆಕ್ಟಿವ್ಸ್ ನೋಡ್ತಿದೆ ಅಂದ್ರೆ ಇಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಅಥವಾ ಅಭಿವೃದ್ಧಿಗಳು ಯಾವ ತರನಾಗಿ ಇಂಟರ್ನೆಟ್ ಸಸ್ಪೆನ್ಷನ್ ಹಾಳಾಗ್ತದೆ ಅಂತ ನೋಡೋದ್ ಬಿಟ್ಟು ತಮ್ಮ ಉದ್ದೇಶಗಳು ಏನಿದೆ ಅದನ್ನ ನೋಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರೇನಪ್ಪ ಅಂದ್ರೆ ಅವ್ರೇನ್ ಪ್ರಾಮಿಸ್ ಮಾಡಿದ್ರಲ್ಲ ಆ ಪ್ರಾಮಿಸ್ ಅನ್ನ ಡೆಲಿವರ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಒಂದು ಏನಾಗ್ತಿದೆಯಪ್ಪ ಅಂದ್ರೆ ಈಗೇನ್ ಕರೆಂಟ್ ಇಶ್ಯೂ ಇದೆಯಲ್ಲ ಅಂದ್ರೆ ಕರೆಂಟ್ ಫ್ರೇಮ್ ವರ್ಕ್ ಏನ್ ಇಂಟರ್ನೆಟ್ ಡೌನ್ಸ್ ಯಾವ್ದಪ್ಪ ಅಂದ್ರೆ ನಾನು ಆಗ್ಲೇ ಹೇಳದಂಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತ ಟೆಂಪ್ರವರಿ ಸಸ್ಪೆನ್ಷನ್ ಆಫ್ ಟೆಲಿಕಾಮ್ ಸರ್ವಿಸ್ ಪಬ್ಲಿಕ್ ಎಮರ್ಜೆನ್ಸಿ ಅಂಡ್ ಪಬ್ಲಿಕ್ ಎಮರ್ಜೆನ್ಸಿ ಆರ್ ಪಬ್ಲಿಕ್ ಸೇಫ್ಟಿ ರೂಲ್ಸ್ ಟೂ ತೌಸಂಡ್ ಸೆವೆನ್ ಅದ್ರ ರೆಕಮೆಂಡೇಶನ್ಸ್ ಅಥವಾ ಅದ್ರದ್ದು ಏನು ಸಮಸ್ಯೆ ಇದೆಯಲ್ಲ ಅದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದೆಲ್ಲ ತಿಳ್ಕೊಂಡ ಮೇಲೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ನ ಮಾಡಿದ್ರು ಫಾರ್ ಎಕ್ಸಾಂಪಲ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಅರುಣ ಅನು ಅನುರಾಧ ಬ್ಯಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದೊಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ನ ಮಾಡಿದ್ರು ಸುಪ್ರೀಂ ಕೋರ್ಟ್ ಮತ್ತೆ ಅದರಿಂದ ಏನಪ್ಪ ಅಂದ್ರೆ ನಾವೊಂದಿಷ್ಟು ತಿಳಿದುಕೊಂಡಿದೀವಿ ಅದನ್ನು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಬಿಲ್ ಅಲ್ಲಿ ಆಡ್ ಮಾಡಿಲ್ಲ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರು ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಕೊಟ್ಟಿದ್ರು ಬೇಸ್ಡ್ ಆನ್ ಅನುರಾಧಾ ಬಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಮೇಲೆ ಈ ರೆಕಮೆಂಡೇಶನ್ಸ್ ಅಥವಾ ಈ ಏನು ರೆಕಮೆಂಡೇಶನ್ಸ್ ಇದೆಯಲ್ಲ ಇದಕ್ಕೂ ಕೂಡ ಏನಪ್ಪ ಅಂದ್ರೆ ಈ ಟೆಲಿಕಾಂ ಬಿಲ್ ಅಲ್ಲಿ ಯಾವುದೇ ತರ ಸ್ಥಾನವನ್ನ ಕೊಟ್ಟಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಬಂದಿರುವಂತಹ ಹೊಸ ಕಾನೂನು ಏನಿದೆಯಲ್ಲ ಬರೀ ಏನಪ್ಪಾಂದ್ರೆ ಈ ಶಾಸಕೀಯ ಸುಧಾರಣೆಗಳಲ್ಲಿ ಒಂದರಲ್ಲೇ ಮಾತ್ರ ಫೇಲ್ ಆಗಿಲ್ಲ ಜೊತೆಗೆ ಸರ್ವಿಲೆನ್ಸ್ ಎಲ್ಲ ಕೂಡ ಫೇಲ್ ಆಗಿದೆ ಜೊತೆಗೆ ನೋಡ್ರಿ ಇಂಟರ್ನೆಟ್ ಶೆಟ್ಯೂಲ್ನಿಂದ ಏನಪ್ಪ ಅಂದ್ರೆ ನಾವು ನೆಟ್ ನ್ಯೂಟ್ರಾಲಿಟಿ ಮೆಂಟೇನ್ ಮೇಂಟೈನ್ ಮಾಡಬೇಕಿತ್ತು ಅಂದ್ರೆ ನಮ್ಮ ದೇಶ ಯಾವಾಗಲೂ ಏನಪ್ಪ ಅಂದ್ರೆ ನ್ಯೂಟ್ರಾಲಿಟಿ ಲೆವೆಲ್ಗೆ ಇರ್ತಿತ್ತು ಆ ನ್ಯೂಟ್ರಾಲಿಟಿ ಏನು ನಾವು ಮೇಂಟೈನ್ ಮಾಡ್ತಿದ್ವಲ್ಲ ಆ ನ್ಯೂಟ್ರಾಲಿಟಿಗ ಏನಪ್ಪ ಅಂದ್ರೆ ಈ ಕಾನೂನಲ್ಲಿ ಕಾಣ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಯಾಕಂದ್ರೆ ನ್ಯೂಟ್ರಾಲಿಟಿ ಒಂದ್ಸರಿ ಬಂದ್ಬಿಟ್ರೆ ಏನಪ್ಪ ಅಂದ್ರೆ ಇದನ್ನ ನಾವೇನಪ್ಪ ಅಂದ್ರೆ ಗ್ಲೋಬಲ್ ಸ್ಟ್ಯಾಂಡರ್ಡೈಸೇಷನ್ ಮಾಡ್ದಂಗಾಗುತ್ತೆ ಅಂದ್ರೆ ವಿಶ್ವದ ಸ್ಟ್ಯಾಂಡರ್ಡೈಸೇಷನ್ ಏನಿರುತ್ತಲ್ಲ ಆ ಒಂದು ಸ್ಟಾಂಡರ್ಡ್ಗೆ ಸೆಟ್ ಅಪ್ ಆಗಿರುತ್ತೆ ಬಟ್ ಇಲ್ಲಿ ನ್ಯೂಟ್ರಾಲಿಟಿ ಫೇಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಒಂದು ಅವಕಾಶ ಏನಿತ್ತು ನ್ಯೂಟ್ರಾಲಿಟಿನ ಮಾಡ್ಕೊಳ್ಳೋದು ಅದು ಇಲ್ಲಿಂದ ಮಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಂಟರ್ನೆಟ್ ಸಸ್ಪೆನ್ಷನ್ ಏನಿದೆ ನೋಡ್ರಿ ಪ್ರತಿಯೊಬ್ಬರು ನಾವೇನು ಡೈಲಿ ಇಂಟರ್ನೆಟ್ ಯೂಸ್ ಮಾಡ್ತೀವಲ್ಲ ನಮಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು